हाय हलो नमस्ते नानु निम्म संतोष लाड फौंडेशन महंतेश कंबार इतिहास उपन्यासक स्वात्मीय विद्यार्थिगळे निन्नेय दिन नावु साकष्टु विषयगळ बग्गे अंद्रे ओंदे अवधियल्लि सुमारु मूरु ओंदु मणितनगळ बग्गे अध्ययन माडतक्कंत प्रयत्नवन्न संपूर्णवागि माडिद्दीवि। ಸೊ ಹಾಗೆ ನಿನ್ನೆ ಒಬ್ಬ ಸಹೋದರಿ ನನ್ನ ವಾಟ್ಸಪ್ಪಿಗೆ ಎಸ್ ಎಮ್ ಎಸ್ ಮಾಡಿದ್ಲು ಈ ರೀತಿ ಅಂತ ತಿಳ್ಕೊಂಡು, ಸರ್ ನೀವು ಮಾಡ್ತಕ್ಕಂಥ ಕ್ಲಾಸ್ ಚೆನ್ನಾಗಿದೆ ಅಂತೇಳಿ. ಸೊ ಅದು ಇಂಪಾರ್ಟೆಂಟ್ ಅಲ್ಲ, ಕೆಳಗಡೆಗೆ ಬರೀತಾಳೆ ಆ ಸಹೋದರಿ. ಸೊ ಈ ಎಸ್ ಎಲ್ ಎಫ್ ಅನ್ನು ಈ ಫೌಂಡೇಶನ್ನ ಒಂದು ಈ ಮಹತ್ ಕಾರ್ಯವನ್ನು ಆ ಸಹೋದರಿ ಭಾಳ ನೀಟಾಗಿ ಬರೆದಿದ್ದಾಳೆ ವಾಟ್ಸಪ್ನಲ್ಲಿ. ಸೊ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ, ನಮ್ಮಂಥ ಬಡ ಪ್ರತಿಭೆಗಳಿಗೆ ನಿಮ್ಮ ಸಂತೋಷ್ ಲಾಡ್ ಫೌಂಡೇಶನ್ನ ಏನಾಗ್ತಿದೆ ಅಂತಂದರೆ ಬಹಳ ನೆರವಾಗ್ತಾ ಇದೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಡ್ರಿ, ಇದನ್ನು ಮುಂದುವರಿಸ್ರಿ ಅಂತ ತಿಳ್ಕೊಂಡು ಆ ಸಹೋದರಿ ಇನ್ನೂ ಎಷ್ಟೋ ವಿಷಯಗಳನ್ನು ಬರೆದಿದ್ದಾಳೆ. ಸೊ ಹಾಗಾದರೆ ಈ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಕ್ಕಂತಹ ಈ ಮಹತ್ ಕಾರ್ಯಕ್ಕೆ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ನನಗೆ ಆ ರೀತಿ ಎಸೆನ್ಸ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ ವಿದ್ಯಾರ್ಥಿನಿಯ ಪರವಾಗಿ ಸೊ ನಾನೀಗ ಹೇಳಿದೆ ಮಿತ್ರರೇ, ಸೊ ವೆರಿ ಇಂಪಾರ್ಟೆಂಟ್, ಇವತ್ತಿನ ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿನ್ನೆಯ ಅವಧಿಯಲ್ಲಿ ಸೊ ಒಂದು ಶಕರ ಬಗ್ಗೆ ಹೇಳ್ತಾ ಇದ್ದೆ. ಸೊ ಶಕರ ಬಗ್ಗೆ ಹೇಳ್ತಾ ಇದ್ದೆ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಶಕರು ತಮ್ಮ ಆಡಳಿತಕ್ಕಾಗಿ ಪ್ರಾಂತ್ಯಗಳನ್ನು ಮಾಡಿಕೊಂಡಿದ್ರು. ಸೊ ಅವುಗಳಿಗೆ ಇವರು ಸತ್ರಪಿ ಅಥವಾ ಕ್ಷತ್ರಪಗಳು ಅಂತ ಕರೆದಿದ್ದಾರೆ. ಸೊ ಹಾಗಾದರೆ ಅವು ನಾಲ್ಕು ಯಾವುವು? ಒಟ್ಟು ನಾಲ್ಕು ಸತ್ರಪಿಗಳನ್ನು ಅಥವಾ ಕ್ಷತ್ರಪಗಳನ್ನು ಮಾಡಿದರು. ಸೊ ನಾಲ್ಕು ಇಂಪಾರ್ಟೆಂಟ್, ಅದರಲ್ಲಿ ಒಂದು ಸಾರಿ ನಾಸಿಕ್ ಬಂದಿದೆ, ಸೊ ಒಂದು ಸಾರಿ ಉಜ್ಜಯಿನಿ ಬಂದಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ಒಂದು ತಕ್ಷಶಿಲಾ ಆಡಳಿತಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಮಾಡ್ಕೊಂಡಿರ್ತಕ್ಕಂಥದ್ದು ತಕ್ಷಶಿಲಾ. ಸೊ ಎರಡನೇದು ಮಥುರಾ ಆಗಿರ್ತದೆ, ಎರಡು ಮಥುರಾ ಆಗಿರ್ತದೆ. ಸೊ ಮೂರು ಉಜ್ಜಯಿನಿ ಆಗಿರ್ತದೆ. ಸೊ ನಾಲ್ಕು ನಾಸಿಕ್ ಆಗಿರ್ತದೆ. ಸೊ ನಹಪಾಣ ಅಂತ ಬಂದಲ್ಲ, ಸೊ ಅವನು ನಾಸಿಕಕ್ಕೆ ಸಂಬಂಧಪಟ್ಟವಾಗಿದ್ದ. ಸೊ ಹಾಗೆ ಇನ್ನೊಬ್ಬತ್ತ ಚಸ್ಕ ಅಂತ ಬರ್ತಾನೆ ಅಥವಾ ಉಜ್ಜಯಿನಿಗೆ ಬರ್ತಾನೆ. ಸೊ ಹಾಗೆ ಒಂದನೇ ರುದ್ರದಾಮನ್ನು ಎರಡನೇ ರುದ್ರದಾಮನ್ ಅಂತ ಬರ್ತಾರಲ್ಲ, ಸೊ ಈತನ ಹಿಂದ್ಗಡೆಗೆ ಬಂದಿರತಕ್ಕಂಥವ್ರು ಆಗಿರ್ತಾರೆ. ಸೊ ಇದೊಂದು ವಿಷಯವನ್ನು ನಾನು ನಿನ್ನೆ ಹೇಳಬೇಕಾದ್ರೆ ಸಮಯ ಕಳೆದು ಹೋಗಿತ್ತು. ಸೊ ಈ ಕಾರಣಕ್ಕೆ ಇವತ್ತಿನ ದಿನ ನಾನು ಇದನ್ನು ಹೇಳಿದೆ. ಸೊ ಬರ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಶಕರು ಆಡಳಿತಕ್ಕಾಗಿ ತಮ್ಮ ಪ್ರಾಂತ್ಯಗಳನ್ನು ಏನಾಗಿ ಮಾಡಿಕೊಂಡಿದ್ದರು ಎಂದರೆ ಸತ್ರಪಿಗಳನ್ನಾಗಿ ಅಥವಾ ಕ್ಷತ್ರಪಗಳನ್ನಾಗಿ. ಸೊ ಈ ಹಿಂದೆ ಹೇಳಿದ್ದೆ ನಾನು ಡೇರಿಯಸ್ಸನ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ಸಿಂಧ ಡೇರಿಯಸ್ಸನ 20ನೇ ಸತ್ರಪ ಅಥವಾ ಸತ್ರಪಿಯಾಗಿತ್ತು ಅಂತ ತಿಳ್ಕೊಂಡು ಅದರಿಂದ 1 ಕೋಟಿ ಬೆಲೆ ಬಾಳುವಷ್ಟು ಚಿನ್ನದ ಹುಡಿಕಪ್ಪ ಕಾಣಿಕೆಯಾಗಿ ಡೇರಿಯಸ್ನ ಸಾಮ್ರಾಜ್ಯಕ್ಕೆ ಹೋಗ್ತಿತ್ತು ಅಂತ ಹೇಳಿದ್ದೆ. ಸೊ ಅದೇ ಕಾನ್ಸೆಪ್ಟನ್ನು ಇವರು ವಿದೇಶಿಗರಾಗಿರೋ ಕಾರಣಕ್ಕೆ ಅವರು ಕೂಡ ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಸತ್ರಪಿಗಳನ್ನು ಅಥವಾ ಕ್ಷತ್ರಪಗಳನ್ನು ಮಾಡಿಕೊಂಡಿದ್ರು ಅಂತ ಬರ್ತದೆ. ಎಸ್, ನಾನು ಇವತ್ತಿನ ಅವಧಿಯಲ್ಲಿ ಹೇಳ್ತಕ್ಕಂತಹ ವಿಷಯದಲ್ಲಿ ಮತ್ತೆ ಈ ಕ್ಷತ್ರಪಗಳು ಅಂತ ಬರ್ತದೆ. ಇದು ಕ್ಷತ್ರಪಗಳಾಗಿರಲ್ಲೇ ಕ್ಷತ್ರಪ ಅಧಿಕಾರಿಗಳು ಆಗಿರ್ತಾರೆ. ಓಕೆ, ಸೊ ಅದಕ್ಕೆ ಪ್ರಾಂತ್ಯಗಳನ್ನು ಬರ್ತವೆ, ಅದಕ್ಕೆ ಒಬ್ಬ ಅಧಿಕಾರಿಗಳ ನೇಮಕ ಆಗ್ತದೆ, ಅವರನ್ನು ಕ್ಷತ್ರಪರು ಅಂತ ಕರೀತಾರೆ. ಸೊ ಅದರ ಬಗ್ಗೆ ನಾನು ಇವತ್ತಿನ ಈ ಅವಧಿಯಲ್ಲಿ ಹೇಳ್ತೀನಿ ಮಿತ್ರರೇ. ಓಕೆ, ಎಸ್, ಇವತ್ತಿನ ಪ್ರಮುಖ ಅಧ್ಯಾಯ ಟೊಚಾರಿಗಳು, ದೇವಪುತ್ರರು, ಅವರೇ ಕುಶಾನರು. ಸೊ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಪರೀಕ್ಷಾ ದೃಷ್ಟಿಯಿಂದ. ಸೊ ನಮಗೆ ಶಕವರ್ಷ ಪ್ರಾರಂಭ ಆಗ್ತದಲ್ಲ, ಸೊ ಅದನ್ನು ಸಾಕಷ್ಟು ಸಾರಿ ಎಕ್ಸಾಮಿಗೆ ಕೇಳಿದ್ದಾರೆ, ಕೆಲವಷ್ಟು ಟೈಮ್ ಜಿ ಕೆ ಪಾರ್ಟ್ನಲ್ಲಿ ಕೇಳಿದ್ದಾರೆ, ಕೆಲವಷ್ಟು ಟೈಮ್ ಇತಿಹಾಸ ಪಾರ್ಟ್ನಲ್ಲಿ ಕೇಳಿದ್ದಾರೆ. ಸೊ ಹಾಗೆ ಪ್ರಾರಂಭ ಮಾಡೋಣವೇ. ಎಸ್, ಕುಶಾನರ ಬಗ್ಗೆ ನಾವು ತಿಳಿತಕ್ಕಂತಹ ಪ್ರತಿ ವಿಷಯವೂ ಕೂಡ ಎಕ್ಸಾಮ್ ಪರ್ಪಸ್ ಇದ್ದೇ ಇದೆ. ಸೊ ಎಸ್, ಮೊದಲನೇದಾಗಿ ಇದರ ಸ್ಥಾಪಕ ಯಾರು, ಏನು, ಎತ್ತ. ಸೊ ಕುಶಾನರು ಅಂತ ಕಾನ್ಸೆಪ್ಟ್ ಬಂತು ಅಂತಂದರೆ, ಸೊ ನಾನು ನಿನ್ನೆ ದಿನ ಹೇಳಿದೆ, ಹರ್ಮೇಸ್ ಅಂತಕ್ಕಂತಹ ಒಬ್ಬ ಅರಸನನ್ನು ಕೊಂದು ವಿಮಾ ಕಡ್ಪಿಸಸ್ ಒಂದನೆಯ ಕುಜಲ್ ಕ್ಯಾಡ್ ಪಿಸಸ್ ಅಥವಾ ಒಂದನೇ ವಿಮಾ ಕಡ್ ಪಿಸಸ್ ಅಥವಾ ಕುಶಲಗ ಅಂತ ಕರೀತಾರ ಇವಂಗ. ಸೊ ಇವ ಅಧಿಕಾರಕ್ಕೆ ಬಂದ ಅಂತ ಹೇಳ್ಕೊಂಡು ಕುಶಾನರು. ಸೊ ಇವ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್, ಕುಶಾನರಿಗೆ ಏನೇನು ಕರೀತಾರ, ಎಲ್ಲಿಂದ ಬಂದರು, ಹೇಗೆ ಬಂದರು ಇವೆಲ್ಲ ನೋಡೋಣ. ಸೊ ಎಸ್, ಕುಶಾನರಿಗೆ ದೇವಪುತ್ರರು ಅಂತ ಕರೀತಾರ. ಕುಶಾನರಿಗೆ ಏನಂತ ಕರೀತಾರೆ ರೀ? ದೇವಪುತ್ರರು ಅಂತ ಕರೀತಾರೆ. ಎಸ್, ಇದೇ ಕುಶಾನರಿಗೆ ಟೊಚಾರಿಗಳು ಅಂತ ಕರೀತಾರೆ. ಟೋಚಾರಿಗಳು ಕುಶಾನರಿಗೆ ಏನಂತ ಕರೀತಾರೆ ರೀ? ಟೋಚಾರಿಗಳು ಅಂತ
ಕರೀತಾರೆ. ಸೊ ಒನ್ಸ್ ಅಗೇನ್ ಕುಶಾಣರಿಗೆ ಒಂದು ಮೂರು ಹೆಸರು ಅದಾವ, ಕುಶಾಣರಂತದೆ, ದೇವಪುತ್ರರಂತದೆ, ಪ್ರಚಾರಿಗಳಂತದೆ. ಸೊ ಬರ್ಕೊಳ್ಳುತ್ತಾ ಹೋಗ್ರಿ. ವಿಶೇಷವಾಗಿ ಇವುಗಳನ್ನು ಯಾರೂ ಹೇಳಿರಲ್ಲ, ಸೊ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಮಿಗೆ ಬರ್ತದ್ರೆ ಇಲ್ಲ. ಸೊ ಅದು ಡೋಂಟ್ ವರಿ. ನಮಗೊಂದಲ್ಲಂತ ಎರಡು ಹೆಸರುಗಳು ಗೊತ್ತಿತ್ತು ಅಂತಂದರೆ, ಪರಿವಿಡಿ ಆಗಲಿ ಕಾನ್ಸೆಪ್ಟ್ ಆಗಲಿ ಗೊತ್ತಿತ್ತು ಅಂತಂದರೆ, ಪರೀಕ್ಷೆಗಳಲ್ಲಿ ನಾವು ಉತ್ತರಗಳನ್ನು ಅತಿ ಸಹಜವಾಗಿ ಹಾಕಿ ಬರಬಹುದು. ಎಸ್, ಸ್ಥಾಪಕ ಅಂತ ಬಂದರೆ ಯಾರಾಗಿರ್ತಾರೆ? ಒಂದನೇ ಕುಜಲ್ ಕಡ್ಫಿಸಸ್, ಆತನಿಗೆ ಕುಸುಲಗ ಅಂತ ಕರೀತಾರೆ. ಹಾಗಾದರೆ ಈ ಕುಶಾಣರು ಎಲ್ಲಿಂದ ಭಾರತಕ್ಕೆ ಬಂದರು ಅನ್ನೋದು ಇಂಪಾರ್ಟೆಂಟ್. ಚೀನಾದ ಯಾವುದ್ರಿ, ಚೀನಾದ ಯು ಚಿ, ಅವ್ರ ಹೆಸರು ಹೆಂಗಿರ್ತಾವ, ಚಿ ಅಂತಲೇ ಇರ್ತಾವ ಲಾಸ್ಟಿಗೆ, ಯು ಚಿ ಪಂಗಡದಿಂದ ಹೊರದೂಡಲ್ಪಟ್ಟ, ಭಾಳ ನೀಟಾಗಿ ಬರೀತಿದ್ದೀನಿ, ಹೊರದೂಡಲ್ಪಟ್ಟ ಕಿ ಶಿಯಾಂಗ್, ಕಿ ಶಿಯಾಂಗ್ ಬುಡಕಟ್ಟಿಗೆ ಸೇರಿದವರು, ಬುಡಕಟ್ಟಿಗೆ ಸೇರಿದವರು ಯಾರು, ಯಾರು? ಎಸ್, ಇದೇ ಕುಶಾಣರು. ಯಾವ ಬುಡಕಟ್ಟು? ಕೀಶಿಯಾಂಗ್. ಯಾವ ಬುಡಕಟ್ಟು? ಕೀಶಿಯಾಂಗ್ ಎಂಬ ಬುಡಕಟ್ಟಿಗೆ ಸೇರಿದವರು. ಸೊ ನನ್ನ ಭಾರತದ ಈ ಇತಿಹಾಸ ಅಂತ ಬಂತು ಅಂತಂದರೆ, ನನ್ನ ಪ್ರಾರಂಭದಿಂದಲೇ ಹೇಳ್ತಾ ಇದ್ದೀನಿ, ಬ್ರಾಹ್ಮಣ ಆಳಿದ್ದಾನೆ, ಕ್ಷತ್ರಿಯ ಆಳಿದ್ದಾನೆ, ವೈಶ್ಯನಾಳಿದ್ದಾನೆ, ಶೂದ್ರನಾಳಿದ್ದಾನೆ. ಸೊ ಈ ಸದ್ಯಕ್ಕ ಬುಡಕಟ್ಟಿನ ಜನಾಂಗವು ಕೂಡ ನನ್ನ ಭಾರತ ದೇಶದ ಒಂದು ಇತಿಹಾಸದೊಳಗೆ ಒಂದು ಅವಿಭಾಜ್ಯವಂಗವಾಗಿ ತಮ್ಮ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಸೊ ಇವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಕುಶಾಣರು ಸೊ ಚೀನಾ ದೇಶದಿಂದ ಭಾರತಕ್ಕೆ ಬಂದಿರತಕ್ಕಂತಹ ಇವರು ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಬೆರೆತು ಒಂದಾಗಿ ಸೊ ಇಲ್ಲಿಯೇ ತಮ್ಮ ಬುಡಕಟ್ಟಿನ ಒಂದು ನೆಲೆಯನ್ನು ಕಂಡುಕೊಳ್ತಾರೆ. ಸೊ ಹೀಗಾಗಿ ಕುಶಾಣರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಎಸ್, ಹಾಗಾದರೆ ಈ ವಿಮಾ ಕಡಪಸಿಸ್ ಎಲ್ಲಿಯವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ, ಮೊದಲಿಗೆ ಯಾವ ಭಾಗವನ್ನು ಗೆದ್ದ ಹರ್ಮೇಯಸ್ನಿಂದ್ರ ಅಂತ ಕೇಳಿದ್ರೆ, ಸೊ ಗಾಂಧಾರವನ್ನು ಗೆದ್ದ. ಏನನ್ನು ಗೆದ್ದ? ಗಾಂಧಾರವನ್ನು ಗೆದ್ದು. ಸೊ ಎಲ್ಲಿಯವರೆಗೆ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡಿದ ಅಂತಂದರೆ, ಸೊ ಪರ್ಷಿಯಾದಿಂದ, ಬರ್ಕೊಳ್ರಿ ಇದನ್ನು, ಪರ್ಷಿಯಾದಿಂದ ಎಲ್ಲಿಂದ್ರ, ಪರ್ಷಿಯಾದಿಂದ ಸಿಂಧ್ ಪ್ರಾಂತ್ಯದವರೆಗೂ. ನಮ್ಮ ಸಿಂಧ್ ಪ್ರಾಂತ್ಯ ಇಂಪಾರ್ಟೆಂಟ್, ಸಿಂಧ್ ಪ್ರಾಂತ್ಯದವರೆಗೆ ಈತನ ಸಾಮ್ರಾಜ್ಯ ಇತ್ತು. ಯಾರ ಸಾಮ್ರಾಜ್ಯ? ಒಂದನೇ ಕುಜಲ್ ಕಡಪೀಸಸ್ ಅಥವಾ ಕುಸುಲಗ. ಓಕೆ, ಎಸ್. ಹಾಗೆ ಮತ್ತೊಂದು ಪಾಯಿಂಟ್ ರೈಸ್ ಆಗ್ತದೆ, ಈತ ತನ್ನನ್ನು ರಾಜಾದಿ ರಾಜ, ಯಾರ ರಾಜ? ರಾಜಾದಿ ರಾಜ ಮತ್ತು ಮಹಾರಾಜ ಅಂತ ಬಿರುದು ಕೊಟ್ಕೊಂಡನ. ಇವನು ಬಿರುದು ಏನ್ರಿ? ರಾಜಾದಿ ರಾಜ, ರಾಜಾದಿ ರಾಜ, ಮಹಾರಾಜ ಅಂತ ಬಿರುದದೆ. ಸೊ ವೆರಿ ಇಂಪಾರ್ಟೆಂಟ್ ಈತನ ಮತ್ತೊಂದು ಪಾಯಿಂಟ್ ಏನು ಅಂತಂದರೆ, ಸೊ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದ. ಸೊ ಇದು ನಮ್ಮ ಭಾರತ ದೇಶದಾಗ ಅದೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಯಾವ ಕಾರಣಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ತಾಮ್ರ ಅಂದರೆ ತಾಮ್ರದ ನಾಣ್ಯ. ಸೊ ಯಾವುದಕ್ಕೆ ಇಂಪಾರ್ಟೆಂಟು ಅಂತಂದರೆ, ರೋಮ್ ಮಾದರಿಯಲ್ಲಿ ನಾಣ್ಯಗಳನ್ನು ಜಾರಿಗೆ ತಂದ. ಯಾವ ಮಾದರಿಯಲ್ಲಿ? ಯಾವ ಮಾದರಿಯಲ್ಲಿ ತಾಮ್ರದ ನಾಣ್ಯಗಳು? ರೋಮ್ ಮಾದರಿ, ರೋಮ್ ಮಾದರಿಯ ನಾಣ್ಯಗಳು ಅವು ಯಾವಂದರೆ ತಾಮ್ರದ ನಾಣ್ಯಗಳು. ಇನ್ನು ಚಿನ್ನ ಅಂತ ಹೇಳಿಲ್ಲ ನಾ. ಸೊ ಈ ಸದ್ಯಕ್ಕೆ ಹೇಳಕತ್ತಿದ್ದೇನ್ರಿ, ತಾಮ್ರದ ನಾಣ್ಯಗಳು ಯಾವ ಮಾದರಿ? ರೋಮ್ನ ಮಾದರಿ. ಒನ್ಸ್ ಅಗೇನ್ ಇವರಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಎಸ್, ಒಂದು, ಇವರು ಚೀನಾದ ಯೂಚಿ ಬುಡಕಟ್ಟಿನಿಂದ ಹೊರದೂಡಲ್ಪಟ್ಟವರು, ಕೀಶಿಯಾಂಗ್ ಎಂಬ ಬುಡಕಟ್ಟಿಗೆ ಸೇರಿದವರು. ಎಸ್, ಒಂದನೇ ಕಡಪಿಸಸ ಗಾಂಧಾರವನ್ನು ಗೆದ್ದಿದ್ದಾನೆ, ಪರ್ಷಿಯಾದಿಂದ ಸಿಂಧ್ ಪ್ರಾಂತ್ಯದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದಾನೆ. ಸೊ ಹಾಗೆ ಈತನಿಗೆ ಬಿರುದುಗಳಂದರೆ ರಾಜಾದಿರಾಜ, ಮಹಾರಾಜ ಅಂತ ತಿಳ್ಕೊಂಡು, ಈತನ ಪ್ರಮುಖ ಕಾರ್ಯ ಅಂದರೆ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಗೊಂಡು ಬಂದ. ಯಾವ ಮಾದರಿಯ ನಾಣ್ಯಗಳು ಎಂದರೆ ರೋಮ್ ಮಾದರಿಯ ನಾಣ್ಯಗಳು. ಸೊ ರೋಮ್ನ ಏನು ನಾಣ್ಯಗಳದವಲ್ಲ ಅದೇ ರೀತಿ ನಾಣ್ಯಗಳನ್ನು ಜಾರಿಗೆ ತೆಗೆದುಕೊಂಡು ಬಂದ. ಸೊ ಈತನ ನಂತರ ಅಧಿಕಾರಕ್ಕೆ ಬರೋರು ಯಾರು ಅಂದರೆ, ಎರಡನೇ ಕಡ್ಪೀಸಸ್, ವಿಮಾ ಕಡ್ಪೀಸಸ್, ಕ್ಯಾಡ್ ಪೀಸಸ್ ಅಂತಲೂ ಕರೀತಾರೆ. ವಿಮಾ ಕ್ಯಾಡ್ ಪೀಸಸ್ ಅಂತಲೂ ಕರೀತಾರೆ, ವಿಮಾ ಕ್ಯಾಡ್ ಪೀಸಸ್ ಅಂತ ಕೂಡ ಕರೀತಾರೆ.
ಎಸ್, ಈ ಮಹಾತ್ಮನ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ಬರಿತೀನಿ. ಸೊ ನಂತರದಲ್ಲಿ ನೀವು ಕೂಡ ಬರಿತಾ ಹೋಗ್ರಿ. ಎಸ್, ಒಂದನೇ ಪಾಯಿಂಟ್, ಈತ ಗೆದ್ದದ್ದು ಪಂಜಾಬಣ್ಣ. ಏನಣ್ಣ ಗೆದ್ದ? ಪಂಜಾಬಣ್ಣ ಗೆದ್ದ, ಪಂಜಾಬಣ್ಣ ಗೆದ್ದ. ಸೊ ಎರಡನೇ ಈ ವೆರಿ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇವರು ಎಲ್ಲಿಂದ ದೃಢಪಟ್ಟಿದ್ದಾರೆ? ಚೀನಾದ ಒಂದು ಪಂಗಡದಿಂದ. ಸೊ ಹಾಗಾದರೆ ಈತ ಚೀನಾಕ್ಕೆ ಯಾವುದಕ್ಕೆ ರೀ? ಚೀನಾಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದ. ಯಾವ ಕಾಣಿಕೆ? ಯಾವ ಕಾಣಿಕೆ? ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದ. ಎಸ್, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದ್ರೆ ಆ ನಂತರದಲ್ಲಿ ಬರ್ತಕ್ಕಂತಹ ಒಬ್ಬ ಆಡಳಿತಗಾರ ಈ ಕಪ್ಪ ಕಾಣಿಕೆಯನ್ನು ಕೊಡೋದನ್ನು ನಿಲ್ಲಿಸ್ತಾನೆ ಅಂತ ಹೇಳ್ತೀನಿ ನಾನು. ಅದಕ್ಕೆ ಎಸ್, ಪಂಜಾಬಣ್ಣ ಗೆದ್ದ, ಚೀನಾಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಆಡಳಿತ ಮಾಡ್ತಾನೆ. ಸೊ ಇಲ್ಲೇ ಭಾರತ ದೇಶ ತೆಗೆದುಕೊಂಡ್ರು ಕೂಡ. ಸೊ ಇನ್ನೊಂದು ಮರ್ತಿದ್ದೆ, ಏನು ಅಂದರೆ ಇವರ ರಾಜಧಾನಿಯನ್ನು ಕೇಳ್ತಾರೆ. ಇವರ ರಾಜಧಾನಿ ಪುರುಷಪುರ. ಯಾವಪುರ ರೀ? ಯಾವಪುರ? ಪುರುಷಪುರ. ಇಂಪಾರ್ಟೆಂಟ್ ಅಂದ್ರೆ ಮೊದಲು ಈ ಸದ್ಯದ ಪೇಶಾವರ ಅಂತೀವಲ್ಲ ನಾವು, ಸೊ ಅದನ್ನು ಹೆಸರು ಬದಲು ಮಾಡಿರಿ ಇವರು ಪುರುಷಪುರ ಅಂತ ತಿಳ್ಕೊಂಡು. ಎಸ್, ಪಂಜಾಬನ್ನ ಗೆದ್ದ, ಚೀನಾಕ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದ. ಈಗ ಹೇಳ್ತೀನಿ ನೋಡ್ರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವೆಲ್ ರೈಟ್ ಇಟ್. ಏನು ಅಂತಂದರೆ, ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದ. ಚಿನ್ನದ ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ನಮ್ಮ ಭಾರತಕ್ಕೆ ಪರಿಚಯಿಸಿದ. ಯಾಕೆ? ನಮ್ಗೆ ಗೊತ್ತಿರಲಿಲ್ಲ ಏನಿದು. ಗೊತ್ತಿತ್ತು. ಸೊ ನಾವು ಅಲ್ಲಿ ಈ ನಮ್ಮ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನ ಮಾಡಬೇಕಾದ್ರೆ ವೇದಗಳ ಕಾಲದಲ್ಲಿ ನಿಷ್ಕ ಮತ್ತು ಶತಮಾನ ಅಂತ ಚಿನ್ನದ ನಾಣ್ಯಗಳಿದ್ದು ಅಥವಾ ಚಿನ್ನದ ತುಂಡುಗಳು ಅಂತ ಕರಿದೀವಿ. ಅವು ಅಧಿಕೃತವಾಗಿರಲಿಲ್ಲ. ಸೊ ಇಲ್ಲ ಬಳಸ್ತಕ್ಕಂಥ ಪದ ಈ ವಿಮಾ ಕಡ್ಪಿಸ್, ಸಾರಿ ಆಯಸ್, ವಿಮಾ ಕಡ್ಪಿಸಿಸ ಚಿನ್ನದ ನಾಣ್ಯಗಳನ್ನು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ನಲ್ಲ, ಅವು ಅಧಿಕೃತವಾದ ನಾಣ್ಯಗಳು. ಎಂಥ ನಾಣ್ಯಗಳವು? ಅಧಿಕೃತ ಗೊಂಡಂತಹ ನಾಣ್ಯಗಳು. ಎಸ್, ಹಾಗಿದ್ದರೆ ಈ ಚಿನ್ನದ ನಾಣ್ಯದ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಚಿನ್ನದ ನಾಣ್ಯಗಳನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ. ಆದರೆ ಸ್ವಲ್ಪ ಮುಂದುವರೆದು ಕೆ ಎಸ್ ಲೆವೆಲಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ರೈಸ್ ಆಗ್ತದೆ ಇಲ್ಲ. ಏನು ಅಂತಂದರೆ, ಈ ಚಿನ್ನದ ನಾಣ್ಯ ರೋಮ್ನ, ಭಾಳ ಇಂಪಾರ್ಟೆಂಟ್, ರೋಮ್ನ ಅರೀಲ್ ಎಂಬ ನಾಣ್ಯ. ಯಾವ ನಾಣ್ಯ? ಅರೀಲ್ ಎಂಬ, ಅರೀಲ್ ಎಂಬ ನಾಣ್ಯಕ್ಕೆ, ನಾಣ್ಯದ ಬೆಲೆಗೆ, ನಾಣ್ಯದ ಬೆಲೆಗೆ ಏನಿರಬೇಕು? ಸಮನಾಗಿರುವಂತೆ. ವೆರಿ ಇಂಪಾರ್ಟೆಂಟ್. ನಾವು ಡಾಲರ ಪೌಂಡ ಬಳಕೆಯನ್ನು ಮಾಡಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ. ಸೊ ಹಾಗೆ ಈ ವಿಮಾ ಕಡ್ಪಿಸಿ ಸಹ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತೊಗೊಂಡು ಬಂದಾನ. ಸೊ ಜಾರಿಗೆ ತೊಗೊಂಡು ಬಂದಾನ ಯಾವ ದೃಷ್ಟಿಯಿಂದ, ಯಾವುದರ ಹಿನ್ನೆಲೆಯಿಂದ ಅಂತಂದರೆ, ರೋಮ್ನ ಯಾವ ನಾಣ್ಯದ? ಅರೀಲ್ ಎಂಬ ನಾಣ್ಯದ ಬೆಲೆಗೆ ಸಮನಾಗಿರಬೇಕು ಆ ಚಿನ್ನದ ನಾಣ್ಯ. ಎಸ್, ಹಾಗಿದ್ದರೆ ಆ ಚಿನ್ನದ ನಾಣ್ಯದ ಮೇಲೆ ಈತ ಒಂದು ಮಹತ್ ಕಾರ್ಯವನ್ನು ಮಾಡಿದ. ಸೊ ಏನು ಆ ಮಹತ್ ಕಾರ್ಯ ಅಂತಂದ್ರೆ, ಸೊ ಬರಿತೀನಿ ನೋಡ್ರಿ ಮಿತ್ರರೇ, ಸೊ ಇಲ್ಲೇ ಬರಿತೀನಿ, ಬರ್ಕೊಳ್ರಿ, ಇಂಪಾರ್ಟೆಂಟ್ ಆಗಿರ್ತದೆ. ಆ ನಾಣ್ಯದ ಮೇಲೆ ತ್ರಿಶೂಲಧಾರಿ, ಸೊ ಆ ನಾಣ್ಯದ ಮೇಲೆ ತ್ರಿಶೂಲಧಾರಿ ಶಿವನನ್ನು ಮತ್ತು ಮತ್ತೊಂದು ಕಡೆಗೆ ನಂದಿಯನ್ನು ಅಚ್ಚಾಕಿಸಿದ. ಏನು ಹಾಕಿಸಿದ? ಅಚ್ಚಾಕಿಸಿದ. ಸೊ ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡ್ರಿ, ಬರ್ಕೊಳ್ರಿ. ವಿಮಾ ಕಡ್ಪಿಸಿ ಸಹ ಚಿನ್ನದ ನಾಣ್ಯಗಳನ್ನು ಭಾರತಕ್ಕೆ ಪರಿಚಯ ಮಾಡಿಕೊಟ್ಟ. ಅದು ಹೇಗೆ ಅಂತಂದ್ರೆ ಅಧಿಕೃತವಾಗಿ, ಎಸ್, ಅಧಿಕೃತವಾಗಿ ಪರಿಚಯವಾಗಿರ್ತಕ್ಕಂತಹ ಆ ಚಿನ್ನದ ನಾಣ್ಯ ರೋಮ್ನ ಅರೀಲ್ ಎಂಬ ನಾಣ್ಯಕ್ಕೆ ಸಮವಾದ ಬೆಲೆಯನ್ನು ಹೊಂದಿರಬೇಕು. ಆ ರೀತಿಯ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಆ ಚಿನ್ನದ ನಾಣ್ಯಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟ. ಅದೇ ಚಿನ್ನದ ನಾಣ್ಯದ ಮೇಲೆ ತ್ರಿಶೂಲಧಾರಿ ಶಿವನನ್ನು ಇರಿಸಿದ. ಸೊ ಮತ್ತೊಂದು ಭಾಗದಲ್ಲಿ ನಂದಿಯನ್ನು ಇರಿಸಿದ. ಹೀಗಾಗಿ ತನಗೆ ತಾನು ಬಿರುದನ್ನು ಕೊಟ್ಕೊಂಡ. ಏನು ಅಂತಂದರೆ ಮಹೇಶ್ವರನೆಂದು. ಎಸ್, ಒಂದನೇದವ ಬಂದಲ್ರಿ ಅವಂಗೇನ, ರಾಜ ಎದಿರಾಜ ಮಹಾರಾಜ
ಸೊ ಇವರಿಗೆ ಅದ ನೋಡ್ರಿ ಹಿಮಕಡ್ಪಿಸಿಸ ಮಹೇಶ್ವರ ಅಂತ ಬಿರುದು ಕೊಟ್ಕೊಂಡಾನ. ಸೊ ಎಫ್ ಡಿ ಎಸ್ ಸಿ ಡಿದಾಗ ಒಂದು ಟೈಮ್ ಕೇಳಿದ್ದಾರೆ ಇದನ್ನು. ಸೊ ಅದಕ್ಕೆ ಪ್ರತಿಯೊಂದು ಅಂಶವೂ ಕೂಡ ಏನಾಗ್ತದೆ ಅಂದ್ರೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಸೊ ಎಸ್ ಮುಂದೆ ಹೋಗೋಣ. ಬಹಳ ಅತಿ ಸಿಂಪಲ್ ಆಗಿರೋ ಚಾಪ್ಟರ್ ಅಂತ ತಿಳ್ಕೊಂಡು ಕೇರ್ಲೆಸ್ ಮಾಡುವಂಗಿಲ್ಲ. ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಕನಿಷ್ಕ ಬಂದ, ಆತನ ನಂತರ ಯಾರು ಅಧಿಕಾರಕ್ಕೆ ಬಂದರು? ಕನಿಷ್ಕ. ಎಕ್ಸಾಮ್ ಪರ್ಪಸ್, ಎಕ್ಸಾಮ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾನೆ. ಎಸ್ ನೋಡ್ರಿ, ಈತನಿಗೆ ಬಿರುದುಗಳದವ. ಎರಡನೇ ಅಶೋಕ ಅಂತ ಕರೀತಾರೆ. ಎಷ್ಟನೇ ಅಶೋಕ ರೀ? ಎರಡನೇ ಅಶೋಕ ಅಂತ ಕರೀತಾರೆ. ಯಾಕೆ ಎರಡನೇ ಅಶೋಕ ಅಂತ ಕರಿಬೇಕು ಅವಂಗ ಅಂತಂದ್ರೆ ಭಾಳ ಈಸಿ. ಬೌದ್ಧ ಧರ್ಮಕ್ಕೆ ಕನಿಷ್ಕ ಅಪಾರವಾಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ನೀಡಿದ, ಬೌದ್ಧ ಧರ್ಮದ ಸೇವೆಯನ್ನು ಮಾಡಿದ, ಹೀಗಾಗಿ ಈತನಿಗೆ ಎರಡನೇ ಅಶೋಕ ಅಂತ ಕರೆದ್ರು. ಸೊ ಅಶೋಕ ಚಕ್ರವರ್ತಿಗೆ ಕರೆದ್ರು ನೋಡ್ರಿ, ಏನು ಕರೆದ್ರು? ಎರಡನೆಯ ಬುದ್ಧ, ಬುದ್ಧ ಚಕ್ರವರ್ತಿ ಅಂತ ಕರೆದ್ರು. ಆತನ ಆಡಳಿತದ ಕಾಲಾವಧಿಯನ್ನು ಏನು ಕರೆದ್ರು? ಬುದ್ಧ ಯುಗ ಅಂತ ಕರೆದ್ರು. ಸೊ ಹಾಗೆ ಕನಿಷ್ಕನು ಕೂಡ ಅದೇ ಬೌದ್ಧ ಧರ್ಮಕ್ಕೆ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ, ಸೇವೆಯನ್ನು ಗೈದ, ಹೀಗಾಗಿ ಆತನಿಗೆ ಎರಡನೇ ಅಶೋಕ ಅಂತ ಬಿರುದದೆ. ಸೊ ಇನ್ನೊಂದೆರಡು ಬಿರುದದ ಸೀಸರ್ ಅಂತ ಕರೀತಾರ. ಏನಂತ್ರಿ? ಸೀಸರ್ ಅಂತ ಕರೀತಾರೆ. ಮತ್ತೊಂದದೇ ಕೈಸರ್ ಅಂತ ಬಿರುದದೆ. ಮತ್ತೊಂದೇನದೆ? ಕೈಸರ್ ಅಂತ ಬಿರುದದೆ. ಸೊ ಆತನ ಒಂದು ಮೂರು ಬಿರುದುಗಳು. ಎಸ್ ಇಲ್ಲಿ ಕೊಟ್ಟಿದ್ದೀನಿ ನಾನು 1957 ಮಾರ್ಚ್ 21 ಅಥವಾ 22 ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಾರಂಭ ಅಂತ. ಸ್ವಲ್ಪ ಅದರ ಹಿನ್ನೆಲೆಯನ್ನು ಹೇಳ್ತೀನಿ. ಏನಿಲ್ಲ, ಸೊ ಒಂದು ಪಾಯಿಂಟು, ಈತ ಶಕರನ್ನು ಸೋಲಿಸಿದ್ದಕ್ಕಾಗಿ. ಯಾರನ್ನು? ಶಕರನ್ನು ಸೋಲಿಸಿದ್ದಕ್ಕಾಗಿ, ಶಕರನ್ನು ಸೋಲಿಸಿದ್ದಕ್ಕಾಗಿ ಶಕವರ್ಷವನ್ನು ಪ್ರಾರಂಭಿಸಿದ. ಯಾವ ವರ್ಷ? ಯಾವ ವರ್ಷ? ಶಕವರ್ಷವನ್ನು ಪ್ರಾರಂಭಿಸಿದ. ಎಸ್, ಅದೇ ಶಕವರ್ಷ, ಅದೇ ಶಕವರ್ಷ 1957 ವರ್ಷ ಮಾರ್ಚ್ 22 ತಾರೀಕು ನಮ್ಮ ರಾಷ್ಟ್ರ ಅದನ್ನು ರಾಷ್ಟ್ರೀಯ ಕ್ಯಾಲೆಂಡರ್ ಅಂತ ಶುರು ಮಾಡ್ತದೆ. ಇಲ್ಲಿ ಯಾಕೆ 21-22 ಕೊಟ್ಟಿನಿ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಮೂಡಿರ್ತದೆ. ಕೆಲವಷ್ಟು ಪುಸ್ತಕದಲ್ಲಿ ಏನಾಗಿದೆ ಅಂತಂದ್ರೆ ಮಾರ್ಚ್ 21 ಆಗಿದೆ, ಇನ್ನು ಕೆಲವಷ್ಟು ಪುಸ್ತಕದಲ್ಲಿ ಮಾರ್ಚ್ 22 ಇದೆ. ನಮಗೆ ಅಧಿಕೃತ ಸರ್ಕಾರಿ ಪುಸ್ತಕಗಳಲ್ಲಿ ಏನಿದೆ ಅಂತಂದ್ರೆ ಮಾರ್ಚ್ 22 ಇದೆ. ಸೊ ಹೀಗಾಗಿ ಮಾರ್ಚ್ 22 ಅಂತ ತಗೊಳ್ರಿ. ಸೊ ಭೌಗೋಳಿಕವಾಗಿ ಮಾರ್ಚ್ 22 ನನಗನ್ನಿಸ್ತದೆ ಇದು ದೀರ್ಘ ದಿನವನ್ನು ಹೊಂದಿರತಕ್ಕಂಥದ್ದು, ದೀರ್ಘ ಹಗಲನ್ನು ಹೊಂದಿರತಕ್ಕಂತಹ ದಿನ ಆಗಿರ್ತದೆ. ಸೊ ಸೈಂಟಿಫಿಕ್ ಆಗಿ ಕೂಡ ಅದು ಸತ್ಯವಿದೆ. ಸೊ ಹೀಗಾಗಿ ಆ ಶಕರನ್ನು ಸೋಲಿಸಿದ್ದಕ್ಕಾಗಿ ಕನಿಷ್ಕ ಶಕವರ್ಷವನ್ನು ಪ್ರಾರಂಭಿಸಿದ. ಈ ಶಕವರ್ಷ ಪ್ರಾರಂಭ ಆಗಿದ್ದು ಅವನ ಕಾಲಾವಧಿಯೊಳಗಂದ್ರೆ 78 ವರ್ಷ ಕ್ರಿಸ್ತ ಶಕ ಎಷ್ಟ್ರಿ? 78. ಹಾಗಾದರೆ ಈ ಕನಿಷ್ಕನ ದಿಗ್ವಿಜಯಗಳನ್ನು ನೋಡುವುದಾದರೆ ದಿಗ್ವಿಜಯಗಳು, ಸೊ ಒಂದು ಈತ ತನ್ನ ಪ್ರಾರಂಭದ ದಿಗ್ವಿಜಯವನ್ನು ಚೀನಾದ ಮೇಲೆ ಕೈಗೊಳ್ಳತಾನ. ಇದು ಒಂದನೇ ಬಾರಿ. ಎಷ್ಟನೇ ಬಾರಿ? ಒಂದನೇ ಬಾರಿ ಅಥವಾ ಒಂದನೇ ಸಾರಿ. ಎಲ್ಲೇ? ಚೀನಾದ ಮೇಲೆ. ಅಲ್ಲಿಂದ ಹೊರಗೆ ದುಡಿಯರಿಲ್ಲ ಅವರು. ಈ ಕಾರಣಕ್ಕೆ ಚೀನಾದ ಮೇಲೆ ಕೈಗೊಂಡ. ಎಸ್, ಚೀನಾದ ಮೇಲೆ ಕೈಗೊಂಡಾಗ ಇಲ್ಲಿದ್ದಂತಹ ಅರಸ ಯಾರು ಅಂತಂದರೆ ಪಾನ್ ಯಾಂಗ್. ಯಾಂಗ್ ರೀ? ಪಾನ್ ಯಾಂಗ್ ಅಂತ ಅವನ ಹೆಸರು. ಸೊ ಮತ್ತೊಂದು ಕಡೆಗೆ ಯಾರು ಇರ್ತಾರೆ? ಕನಿಷ್ಕ ಇರ್ತಾನ. ಸೊ ಇಲ್ಲಿ ಈ ಪಾನ್ ಯಾಂಗ್ ಸೋತ, ಕನಿಷ್ಕ ಗೆದ್ದ. ಸೊ ಇದರ ಗೆಲುವಿನ ಒಂದು ರಿಸಲ್ಟ್ ಏನಾಗಿತ್ತು ಅಂದರೆ ಈಗಾಗಲೇ ನಾವಲ್ಲಿ ವಿಮಾ ಕಡಪಸಿಸನ್ನು ನೋಡಿದ್ದೀವಲ್ಲ, ಆತ ಚೀನಾಕ್ಕೆ ಏನು ಮಾಡ್ತಿದ್ದ? ಕಪ್ಪು ಕಾಣಿಕೆಯನ್ನು ಅಥವಾ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದಲ್ಲ. ಸೊ ಕನಿಷ್ಕ ಕಪ್ಪ ಕಾಣಿಕೆಯನ್ನು, ಕಪ್ಪ ಕಾಣಿಕೆ ಕೊಡುವುದನ್ನು ಏನು ಮಾಡಿದ? ನಿಲ್ಲಿಸಿದ. ಸೊ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಚೀನಾಕ್ಕೆ ಕಪ್ಪ ಕಾಣಿಕೆ ಕೊಟ್ಟವರು ಯಾರು? ವಿಮಾ ಕಡಪಿಸಿಸ. ಚೀನಾಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿದವ ಯಾರು ಅಂತಂದ್ರೆ ಕನಿಷ್ಕ. ಯಾರನ್ನ ಸೋಲಿಸಿ? ಪಾನ್ ಯಾಂಗ್ ಒಂದು ಸಾರಿ ಅಂದು ನೋಡ್ಕೊಳ್ರಿ. ಸೊ ಅವನನ್ನು ಸೋಲಿಸುವ ಮೂಲಕ. ಎಸ್, ಹಾಗೆ ಅಲ್ಲಿ ತಾನು ಗೆದ್ದಂತಹ ಒಂದು ರಿಸಲ್ಟ್ ಏನಾಗಿತ್ತಂದರೆ ಕೋತಾಣ್ ಅಂತಕ್ಕಂತಹ, ಯಾವ ಭಾಗ ರೀ?
ಕೋತಾಣ ಅನ್ನುವಂತಹ ಒಂದು ಸ್ಥಳವನ್ನು ಗೆದ್ದ ಅಂತ ಹೇಳ್ತಾರೆ. ಯಾವ ಸ್ಥಳ? ಕೋತಾಣ ಎಂಬ ಸ್ಥಳವನ್ನು ಗೆದ್ದ ಅಂತ ಹೇಳ್ತಾರೆ. ಎಸ್, ಕ್ಲಿಯರ್. ಹಾಗೆ ತನ್ನ ಎರಡನೇ ದಾಳಿಯನ್ನು, ಎಷ್ಟನೇ ದಾಳಿಯನ್ನು? ಎರಡನೇ ದಾಳಿಯನ್ನು, ಎರಡನೇ ದಾಳಿಯನ್ನು ಪಾಟಲಿಪುತ್ರದ ಮೇಲೆ ಕೈಗೊಂಡ. ಯಾವ ಪುತ್ರ? ಪಾಟಲಿಪುತ್ರದ ಮೇಲೆ ಕೈಗೊಂಡ. ಸೊ ಇಂಪಾರ್ಟೆಂಟ್, ಪಾಟಲಿಪುತ್ರದ ಮೇಲೆ ದಾಳಿ ಕೈಗೊಂಡಲ್ಲ, ಅಲ್ಲಿ ಆಗಿರುವಂಥ ಒಂದು ರಿಸಲ್ಟ್ ಏನು ಅಂತಂದರೆ, ಪಾಟಲಿಪುತ್ರದಾಗ ಇದ್ದಂತಹ, ನೀವೊಂದ್ಸರಿ ಅಂದ ನೋಡ್ರಿ, ಅಶ್ವಘೋಷ. ಯಾ ಘೋಷ? ಅಶ್ವಘೋಷನನ್ನು ಕಿಡ್ನ್ಯಾಪ್ ಮಾಡಿದ, ಅಪಹರಿಸಿದ, ಬಂಧಿಸಿ ಅಪಹರಿಸಿದ. ಎಸ್, ಬರ್ತದೆ. ಸುಮಾರು ಒಂದು ಐದಾರು ಕೃತಿಗಳು ಅಶ್ವಘೋಷ ಬರೆದಿರ್ತಕ್ಕಂಥದ್ದು ಇವತ್ತಿನ ದಿನ ಹೇಳ್ತೇನೆ ನಾನು. ಸೊ ಅದಕ್ಕೆ ಅಶ್ವಘೋಷ ಕನಿಷ್ಕನ ಆಸ್ಥಾನದಲ್ಲಿ ಇದ್ದ, ಈ ಮುಂಚೆ ಎಲ್ಲಿದ್ದ? ಪಾಟಲಿಪುತ್ರದಲ್ಲಿದ್ದ. ಸೊ ಪಾಟಲಿಪುತ್ರದ ಮೇಲೆ ಕನಿಷ್ಕ ದಾಳಿ ಮಾಡಿದಾಗ ಅಶ್ವಘೋಷನನ್ನು ಅಪಹರಿಸಿ ತಗೊಂಡು ಹೋಗಿದ್ದ. ಒಂದು ಎಕ್ಸಾಂಪಲಿಗೆ ಬರ್ತದೆ ನೋಡಿರಿ, ಸೋಮನಾಥ ದೇವಾಲಯದ ಮೇಲೆ ಗಜನಿ ದಾಳಿ ಮಾಡಿದಾಗ ಆತನೊಂದಿಗೆ ಯಾರಿದ್ರು ಅಂತೇಳಿ, ಅಲ್ಲಿ ಅಲ್ಬರುಣಿ ಅಂತ ಹೇಳ್ತೀವಲ್ಲ, ಹಂಗೆ ಪಾಟಲಿಪುತ್ರಕ್ಕೆ ಇವನು ದಾಳಿ ಮಾಡ್ಯಾನ, ಅವ್ನು ತೊಗೊಂಡೋಗ್ಯಾನ ಅಶ್ವಘೋಷನನ್ನು. ಎಸ್. ಹಾಗೆ ತನ್ನ ಸಾಮ್ರಾಜ್ಯವನ್ನು, ಯಾವ ಸಾಮ್ರಾಜ್ಯವನ್ನು? ತನ್ನ ಸಾಮ್ರಾಜ್ಯವನ್ನು ಕನಿಷ್ಕ ಎಲ್ಲೆಲ್ಲಿ ಎಲ್ಲಿಯವರೆಗೂ ವಿಸ್ತಾರ ಮಾಡಿದ್ದ ಅಂತಂದರೆ ಬಿಹಾರ. ಸರಿ, ಮ್ಯಾಪ್ನಾಗ ನೋಡಿಬಿಡುವ. ಎಸ್ ನೋಡ್ರಿ, ಬಿಹಾರದ ಭಾಗದಲ್ಲಿ. ಸೊ ಅಲ್ಲಿಂದ ಉತ್ತರ ಪ್ರದೇಶ, ಅಲ್ಲಿಂದ ರಾಜಸ್ಥಾನ, ಸೊ ಅಲ್ಲಿಂದ ಗುಜರಾತ ಮತ್ತು ಮಧ್ಯಪ್ರದೇಶ, ಈ ಎಲ್ಲ ಭಾಗಗಳು ಕನಿಷ್ಕನ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದವು. ಸೊ ಅದಕ್ಕೆ ಫಸ್ಟಿಗೆ ನಾನು ಮ್ಯಾಪ್ನಲ್ಲಿ ತೋರಿಸಿದೆ. ಸೊ ಒನ್ಸ್ ಅಗೇನ್ ನೋಡಿಬಿಡ್ರಿ, ಇಲ್ಲಿ ಇಲ್ಲದ ನೋಡ್ರಿ, ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಹೇಗಿದೆ ಹೇಳ್ರಿ? ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ, ಸೊ ಗುಜರಾತಿನ ಕೆಲವು ಭಾಗಗಳು, ಹಾಗೆ ಬಿಹಾರದಿಂದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಈ ಕಡೆ ರಾಜಸ್ಥಾನ, ಸೊ ಗುಜರಾತಿನ ಈ ಭಾಗಗಳಲ್ಲಿ ಕನಿಷ್ಕನ ಸಾಮ್ರಾಜ್ಯ ಏನಾಗ್ತದೆ ಅಂದರೆ ವಿಸ್ತರಣೆಯಾಗಿರ್ತದೆ. ಎಸ್. ಹಾಗಾದರೆ ಈ ಕನಿಷ್ಕ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಿರಬೇಕಾದ್ರೆ ಮತ್ತೆ ಏನು ಮಾಡಿದ ಅಂತಂದರೆ ಚೀನಾದ ಮೇಲೆ ದಾಳಿ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ. ಇದರ ಮ್ಯಾಗ್ರಿ, ಚೀನಾದ, ಚೀನಾದ ಮೇಲೆ ಎಷ್ಟನೇ ಸಾರಿ ಇದು ಚೀನಾದ ಮ್ಯಾಗ? ಎರಡನೇ ಸಾರಿ ಇದು, ಅವನು ಮೂರನೇ ದಾಳಿ. ಎಸ್, ಚೀನಾದ ಮೇಲೆ ದಾಳಿ ಕೈಗೊಂಡ ಅಂತ ಇನ್ನೇನು ಯೋಜನೆ ಹಾಕಿದ, ಒಂದು ಪ್ಲಾನ್ ಹಾಕಿದ. ಈ ಯೋಜನೆಯಂತೆ ದಾಳಿ ಕೈಗೊಳ್ಳೋಕ್ಕಿಂತ ಮುಂಚೆ ಈತನ ಸೈನಿಕರೇ, ಯಾರ ಸೈನಿಕರು? ಕನಿಷ್ಕನ ಸೈನಿಕರೇ. ಕನಿಷ್ಕನ ಸೈನಿಕರೇ ಏನು ಮಾಡಿದರು ಅಂದರೆ ವಿಷಪ್ರಾಶನ ಮಾಡಿಸಿಬಿಟ್ರು. ಅವಂಗ ಏನು ಮಾಡಿದರೆ ವಿಷಪ್ರಾಶನವನ್ನು ಮಾಡಿಸಿ ಕನಿಷ್ಕ ಏನಾದ ಅಂದರೆ ಆ ವಿಷಪ್ರಾಶನದಿಂದ ಸತ್ತು ಹೋದ. ಎಸ್. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇ ನಮ್ಮ ಕಾಶ್ಮೀರದ ಕಲ್ಲನ ಹೇಳ್ತಾನೆ. ಸೊ ಏನು ಹೇಳ್ತಾನೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇದು ಸ್ವಲ್ಪ ಅಳಕಿಸ್ಕೊಂಡು ಬಿಡ್ತೀನಿ ನೋಡ್ರಿ ನಾನು, ಎರೈಸ್ ಮಾಡ್ತೀನಿ ಇಲ್ಲಿ. ಎಸ್. ಕಾಶ್ಮೀರದ ಕಲ್ಲನ ಅಂದ್ರೆ ರಾಜತರಂಗಿಣಿ, ಅದರೊಳಗೆ ಕಲ್ಲನ ಹೇಳ್ತಾನೆ, ಭಾಳ ಇಂಪಾರ್ಟೆಂಟ್. ಕನಿಷ್ಕ ಕಾಶ್ಮೀರದ ಮೇಲೆ ದಾಳಿ ಕೈಗೊಂಡಿದ್ದ, ಇಲ್ಲೇ ಕಾಶ್ಮೀರದ ಮೇಲೆ ದಾಳಿ ಕೈಗೊಂಡಿದ್ದ. ಸೊ ದಾಳಿ ಕೈಗೊಂಡ ನಂತರ ಕಾಶ್ಮೀರಕ್ಕೆ, ಯಾವುದಕ್ಕೆ? ಕಾಶ್ಮೀರಕ್ಕೆ ಕನಿಷ್ಕಪುರ ಅಂತ, ಯಾವ ಪುರ? ಕನಿಷ್ಕಪುರ ಅಂತ ಹೆಸರಿಟ್ಟ ಅಂತ ನಮ್ಮ ರಾಜತರಂಗಿಣಿಯ ಕಲ್ಲನ ಹೇಳ್ತಾನೆ. ಭಾರತದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಕಲ್ಲಣ್ಣನನ್ನು. ಸೊ ಒನ್ಸ್ ಅಗೇನ್, ಈ ಕಾಶ್ಮೀರದ ಮೇಲೆ ದಾಳಿ ಕೈಗೊಂಡಂತಹ ಕನಿಷ್ಕ ಅದಕ್ಕೇನಂತ ಹೆಸರಿಟ್ಟ ಅಂತ ಕೇಳಿದರೆ ಕನಿಷ್ಕಪುರ ಅಂತಿಟ್ಟ. ಸೊ ಹಾಗೆಯೇ ಈ ಕುಶಾಣರ ಎರಡನೇ ರಾಜಧಾನಿ ಮಥುರಾ ಆಗ್ತದೆ. ಯಾವುದಾಗ್ತದೆ? ಮಥುರಾ ಆಗ್ತದೆ. ಎಷ್ಟನೇ ರಾಜಧಾನಿ? ಎರಡನೇ ರಾಜಧಾನಿ. ಈ ಎರಡನೇ ರಾಜಧಾನಿಯನ್ನು ಮಥುರಾವನ್ನಾಗಿ ಮಾಡಿದವ ಯಾರು ಅಂದರೆ ಇದೇ ಕನಿಷ್ಕ ಆಗಿರ್ತಾನೆ. ಸೊ ಹೀಗಾಗಿ ಈ ಕನಿಷ್ಕನ ಬಗ್ಗೆ ಏನು ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದಿವೆಲ್ಲ, ಸೊ ಅದೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಒನ್ಸ್ ಅಗೇನ್,
ಫಸ್ಟ್ ಪೇಜಿಂದ ಇಲ್ಲಿಗೆ ಬರ್ತೀನಿ, ಯಾಕಂದ್ರೆ ನಾವು ಇವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಒನ್ಸ್ ಅಗೇನ್ ಜೀರೋ ಟು ಕೌಂಟ್, ಒನ್ಸ್ ಅಗೇನ್ ಜೀರೋ ಟು ಕೌಂಟ್. ಎಸ್, ಇವರನ್ನ ದೇವಪುತ್ರ ಅಂತ ಕರೀತಾರೆ, ಟುಚಾರಿಗಳು ಅಂತ ಕರೀತಾರೆ. ಸೊ ಎಸ್, ಇದರೊಳಗೆ ಸ್ಥಾಪಕ ಬಂದಾಗ ಒಂದನೇ ಕುಜಲ್ಕಡ್ ಪಿಸಸ್ ಅವಂಗ ಕುಸುಲಗ ಅಂತ ಕರೀತಾರೆ. ಸೊ ಇವರು ಚೀನಾದ ಯೂಚಿ ಪಂಗಡದಿಂದ ಹೊರದೂಡಲ್ಪಟ್ಟ ಕಿ ಶಿಯಾಂಗ್ ಬುಡಕಟ್ಟಿಗೆ ಸೇರಿದವರು. ಸೊ ಈತ ಕುಜಲ್ಕಡ್ ಪಿಸಸ್ ಹರ್ಮೇಸ್ನನ್ನು ಕೊಂದು ಗಾಂಧಾರವನ್ನು ಗೆದ್ದು ಪರ್ಷಿಯಾದಿಂದ ಸಿಂದ್ ಪ್ರಾಂತ್ಯದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ. ಹಾಗೆ ಈತ ತನ್ನ ಬಿರುದು ಕೊಟ್ಕೊತಾನ, ರಾಜಾದಿರಾಜ ಮಹಾರಾಜ ಅಂತೇಳಿ. ಎಸ್, ಹಾಗೆ ಮತ್ತೊಂದು ಕಾರ್ಯವನ್ನು ಮಾಡಿದ, ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಗೊಂಡು ಬಂದ. ಹೆಂಗ ಅಂತಂದ್ರೆ ರೋಮ್ ಮಾದರಿಯಲ್ಲಿ. ಎಸ್, ಇನ್ನು ನೆಕ್ಸ್ಟ್ ಹೋಗೋಣ. ಎರಡನೇ ಕುಜಲ್ಕಡ್ ಪೀಸಸ್. ಸೊ ಈತಗ ವಿಮಕಡ್ ಪೀಸಸ್ ಅಂತ ಕರೀತಾರೆ, ಅಥವಾ ಕ್ಯಾಡ್ ಪೀಸಸ್ ಅಂತ ಕರೀತಾರೆ. ಸೊ ಈತನ ಬಿರುದು ಮಹೇಶ್ವರ, ಪಂಜಾಬನ್ನು ಗೆದ್ದಿದ್ದ, ಚೀನಾ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದ. ಸೊ ಚಿನ್ನದ ನಾಣ್ಯವನ್ನು ಜಾರಿಗೆ ತಗೊಂಡು ಬಂದ. ಯಾವ ರೀತಿ ಅಂದರೆ ರೋಮ್ನ ಅರಿಲ್ ಎಂಬ ಮಾದರಿಯ ನಾಣ್ಯಕ್ಕೆ ಬೆಲೆ ಏನಾಗಿರಬೇಕು, ಸಮನಾಗಿರಬೇಕು. ಹಾಗೆ ಆ ನಾಣ್ಯಗಳ ಮೇಲೆ ತ್ರಿಶೂಲಧಾರಿ ಶಿವನನ್ನು, ಹಾಗೆ ಒಂದು ಕಡೆಗೆ ನಂದಿಯನ್ನು ಹಾಕಿದ. ಎಸ್, ಹಾಗೆ ಪುರುಷಪುರ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು. ಎಸ್, ಮುಂದೆ ನೋಡೋಣ. ಸೊ ಭಾಳ ಇಂಪಾರ್ಟೆಂಟ್, ಇಲ್ಲೇ ಎಸ್ ಡಿ ಎಫ್ ಡಿ ಪರೀಕ್ಷೆಗೆ ಬಂದಿದ್ದಾವೆ ಇವೆಲ್ಲ. ಸೊ ಅದಕ್ಕೆ ಹೇಳಿಕತ್ತಿದ್ದೇನೆ. ಸೊ ಕನಿಷ್ಕನ ಬಗ್ಗೆ ನೋಡ್ತಾ ಇದ್ವಿ. ಕನಿಷ್ಕನ ಬಿರುದುಗಳು ಅಂತಂದರೆ ಎರಡನೇ ಅಶೋಕ, ಸೀಸರ್ ಮತ್ತು ಕೈಸರ್ ಅಂತೇಳಿ. ಎರಡನೇ ಅಶೋಕ ಯಾಕೆ ಕರೀತಾರೆ ಅಂತ ಹೇಳಿದೆ ನಾನು, ಬೌದ್ಧ ಧರ್ಮಕ್ಕೆ ಈತ ನೀಡಿರ್ತಕ್ಕಂಥ ಅಪಾರ ಕೊಡುಗೆಯನ್ನು, ಸೇವೆಯನ್ನು ಪರಿಗಣಿಸಿ ಎರಡನೇ ಅಶೋಕ ಅಂತ ಕರೀತಾರೆ. ಈತ ಕೈಗೊಂಡಂಥ ಸಮ್ಮೇಳನ ನಾಲ್ಕನೇ ಸಮ್ಮೇಳನ ಆಗಿರ್ತದೆ. ಎಸ್, ಹಾಗೆ ಈತ ಶಕರನ್ನ ಸೋಲಿಸಿ ಶಕವರ್ಷ ಪ್ರಾರಂಭಿಸಿದ. ಆ ಶಕವರ್ಷ 1957 ಮಾರ್ಚ್ 22ರಂದು ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿ ಪ್ರಾರಂಭ ಆಗ್ತದೆ. ಎಸ್, ಹಾಗೆ ಈತನ ದಿಗ್ವಿಜಯಗಳನ್ನು ನೋಡ್ತಾ ಹೋದರೆ, ಒಂದು ಬಾರಿ ಚೀನಾದ ಮೇಲೆ ದಾಳಿ ಕೈಗೊಳ್ತಾನೆ, ಫಸ್ಟ್ ಟೈಮ್ ಪಾಣ್ಯಾಂಗನ್ನು ಸೋಲಿಸ್ತಾನೆ, ಕೊಥಾನ್ ಅಂತಕ್ಕಂಥ ಸ್ಥಳವನ್ನು ಗೆದ್ದುಕೊಳ್ತಾನೆ, ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟ. ಎಸ್, ಹಾಗೆ ಎರಡನೇ ದಾಳಿಯನ್ನು ಪಾಟಲಿಪುತ್ರದ ಮೇಲೆ ಕೈಗೊಳ್ತಾನೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಅಶ್ವಘೋಷನನ್ನು ಕಿಡ್ನ್ಯಾಪ್ ಮಾಡಿದ್ದು, ಅಶ್ವಘೋಷನನ್ನು ಬಂಧಿಸಿದ್ದು, ತೊಗೊಂಡು ಹೋಗಿದ್ದು ಇಂಪಾರ್ಟೆಂಟ್ ಆಗ್ತದೆ. ಸೊ ಈತನ ಸಾಮ್ರಾಜ್ಯ ಬಿಹಾರ. ಸೊ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಬಿಹಾರ ಇತ್ತು. ಸೊ ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಗಳವರೆಗೆ ಈತನ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ಇತ್ತು. ಚೀನಾದ ಮೇಲೆ ಎರಡನೇ ಸಾರಿ ದಾಳಿ ಕೈಗೊಳ್ಳಬೇಕಂತ ಉಪಾಯ ಹಾಕಿದ್ದ, ಯೋಜನೆ ರೂಪಿಸಿದ್ದ, ಆ ಯೋಜನೆ ಫೇಲ್ ಆಗ್ತದೆ. ಯಾಕಂದರೆ ಆತನ ಸೈನಿಕರು ಆತನಿಗೆ ವಿಷ ಪ್ರಾಶನವನ್ನು ಮಾಡಿಸಿದರು, ಹೀಗಾಗಿ ಆತ ಸತ್ತೋದ. ಎಸ್, ಕಲ್ಲಣ ರಾಜ ತರಂಗಿನಿ ಒಳಗೆ ಹೇಳ್ತಾನೆ, ಕಾಶ್ಮೀರದ ಮೇಲೆ ಕನಿಷ್ಕ ದಾಳಿಯನ್ನು ಮಾಡಿದ್ದ. ಸೊ ಆ ದಾಳಿಯ ಒಂದು ರಿಸಲ್ಟ್ ಏನಾಯಿತು ಅಂದರೆ, ಕಾಶ್ಮೀರಕ್ಕೆ ಕನಿಷ್ಕಪುರ ಅಂತ ಹೆಸರಿಟ್ಟ. ಸೊ ತನ್ನ ರಾಜಧಾನಿ ಮಥುರಾ ಅಂತ ತಿಳ್ಕೊಂಡು ಎರಡನೇ ರಾಜಧಾನಿ ಅಂತ ಕರೀತಾರೆ, ಮಥುರಾವನ್ನಾಗಿ ಮಾಡಿಕೊಂಡಿದ್ದ ಅಂತ ತಿಳ್ಕೊಂಡು ಬರ್ತದೆ. ಎಸ್, ಹಾಗೆ ಈತನ ನಂತರ ಹುವಿಷ್ಕ ಅನ್ನೋವ ಕುಶಾಣರಲ್ಲಿ ಆಡಳಿತಕ್ಕೆ ಬರ್ತಾನೆ, ಕೆಲವಷ್ಟು ಕಡೆಗೆ ವಸುದೇವನ ಕುಣಿ ಅಂತ ಹೇಳ್ತಾರೆ. ಸೊ ಎಸ್, ಹಾಗಿದ್ದರೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ಅತಿ ಹೈಲೈಟ್ ವೆರಿ ಇಂಪಾರ್ಟೆಂಟ್ ಸಾಹಿತ್ಯರಿ ಏನಾಗಿರ್ತದೆ, ಸಾಹಿತ್ಯ ಆಗಿರ್ತದೆ, ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂತಂದ್ರೆ, ಈಗಾಗಲೇ ಒಬ್ಬ ಶ್ರೇಷ್ಠ ಪಂಡಿತನನ್ನು, ಇಲ್ಲಿ ಕನಿಷ್ಕ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದ ಅಂತ ಹೇಳಿದೆ. ಸೊ ಅವನು ಯಾರು ಅಂದರೆ, ಅಶ್ವಘೋಷ ಅಂತ ಹೇಳಿದೆ. ಯಾವ ಘೋಷ? ಅಶ್ವಘೋಷ ಅಂತ ಹೇಳಿತ್ತು. ಸೊ ಹಾಗಾದರೆ ಈ ಅಶ್ವಘೋಷ ಕೆಲವಷ್ಟು ಕೃತಿಗಳನ್ನು ಬರೀತಾನೆ. ಸೊ ಆ ಕೃತಿಗಳನ್ನು ಹೇಳ್ತಾ ಹೋಗ್ತಾನೆ ಒಂದೊಂದಾಗೆ. ಒಂದು ಬುದ್ಧ ಚರಿತೆ. ಯಾವ ಚರಿತೆ? ಅಶ್ವಘೋಷನ ಬುದ್ಧ ಚರಿತೆ. ಸೊ ಮತ್ತೊಂದು ಸುಂದರ ನಂದ ಅಂತ. ಮತ್ತೊಂದು ಯಾವುದ್ರಿ? ಸುಂದರ ನಂದ ಅಂತ. ಒಂದು ಬುದ್ಧ ಚರಿತೆ. ಸೊ ಎರಡನೇದ್ದು ಸುಂದರನಂದ. ಮೂರನೇದ್ದು ಸಾರಿಪುತ್ರ ಪ್ರಕರಣ ಅಂತ ಬರೀತಾನೆ. ಸಾರಿಪುತ್ರ ಪ್ರಕರಣ ಅಂತ ಬರೀತಾನೆ. ಸೊ ಮತ್ತೊಂದು ವಜ್ರಸೂಚಿ ಅಂತ ಬರೀತಾನೆ. ಇದರ ಯಾವ ಎಕ್ಸಾಮಿಗೆ ಬಂದವಂತ ಹೇಳ್ತೇನೆ ನಾನು. ವಜ್ರಸೂಚಿ ಅಂತ ಬರೀತಾನೆ. ಸೊ ಮತ್ತೊಂದು ಬರೀತಾನೆ ಮಹಾಯಾನ ಶ್ರದ್ಧೋತ್ಪಾದ ಮಹಾಯಾನ
ಶ್ರದ್ಧೋತ್ಪಾದ ಅನ್ರಿ ಇದನ್ನು ನೆನಪು ಉಳಿದ್ಬಿಡ್ತದೆ. ಸೊ ಇನ್ನೊಂದು ಸೂತ್ರಾಲಂಕಾರ. ಯಾವ ಅಲಂಕಾರ? ಸೂತ್ರಾಲಂಕಾರ. ಸೊ ಇನ್ನೊಂದು ಯಾವುದ್ರಿ? ಸೂತ್ರ ಅಲಂಕಾರ. ಒಟ್ಟು ಎಷ್ಟದವು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಎಲ್ಲಿ ಕೂತ್ಕೊಂಡು ಬರ್ದ ನೀವ? ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ ನೋಡ್ರಿ ಕನಿಷ್ಕ. ಕನಿಷ್ಕನ ಆಸ್ಥಾನದಲ್ಲಿ ಇದ್ಕೊಂಡು ಬರ್ದಾನಂತ ಅರ್ಥ. ಸಾಹಿತ್ಯದ ಮೇಲೆ ಸದ್ಯ ನಾಗಾರ್ಜುನ ಹೇಳ್ತೀನಿ, ಚರಕನನ್ನು ಹೇಳ್ತೀನಿ. ಸೊ ಈತನ ಆಸ್ಥಾನದ ಒಬ್ಬ ಸಾಹಿತಿ ಅಂತ ಬಂದಾಗ ಚರಕ ಅಂತ ಹಾಕ್ತೀವಿ ನಾವು ಎಕ್ಸಾಮಲ್ಲಿ ಪ್ರಶ್ನೆ ಕೊಟ್ಟರೆ. ಸೊ ಏನು ಎತ್ತ ನೋಡೋಣ. ಒನ್ಸ್ ಅಗೇನ್, ಅಶ್ವಘೋಷ ಬರೆದಿರ್ತಕ್ಕಂತಹ ಇಷ್ಟು ಕೃತಿಗಳನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಒಂದು ಯಾವುದ್ರಿ? ಬುದ್ಧ ಚರಿತೆ. ಎರಡನೇದು ಸುಂದರ ನಂದ. ಮೂರು ಸಾರಿ ಪುತ್ರ ಪ್ರಕರಣ. ಸೊ ನಾಲ್ಕು ವಜ್ರಸೂಚಿ. ಯಾವ ಸೂಚಿ? ವಜ್ರಸೂಚಿ. ಸೊ ಮತ್ತೊಂದು ಮಹಾಯಾನ ಶ್ರದ್ಧೋತ್ಪಾದ. ಸೊ ಲಾಸ್ಟ್ ಒನ್ ಸೂತ್ರಾಲಂಕಾರ. ಒಟ್ಟು ಎಷ್ಟದು ರೀ ಇಲ್ಲೇ? ಎಸ್ ಆರದು. ಅದರೊಳಗೆ ಈಗಿನ ಹೈಲೈಟ್ ಮಾಡತ್ತೀನಲ್ಲ, ಇವು ಯಾರು ಬರ್ದಾರ ಅಂತ ಎಕ್ಸಾಮ್ನ ಕೇಳ್ಯಾರ. ಬುದ್ಧ ಚರಿತೆ ರಚನಾಕಾರ ಯಾರು ಅಂತ ಕೇಳ್ಯಾರ. ವಜ್ರಸೂಚಿ ರಚಿಸಿದವ್ರು ಯಾರು ಅಂತ ಕೇಳ್ಯಾರ. ನಮ್ಗೆ ಕೆಲವಷ್ಟು ಕಡೆಗೆ ಇವೆರಡೇ ಸಿಕ್ಕಿರ್ತಿದ್ದು. ಸೊ ಹೆಚ್ಚು ಅಧ್ಯಯನ ಕೈಗೊಂಡಾಗ ಗೊತ್ತಾಗಿದೆ ಏನು ಅಂತಂದರೆ, ಇನ್ನಷ್ಟು ಕೃತಿಗಳನ್ನು ಈ ಅಶ್ವಘೋಷರು ಏನು ಮಾಡ್ಯಾರ ಅಂತಂದ್ರೆ ರಚನೆ ಮಾಡ್ಯಾರ ಅಂತ ಗೊತ್ತಾಗ್ಯದ. ಸೊ ಎಸ್, ಹಾಗೆ ಮತ್ತೊಬ್ಬ ಪರ್ಸನ್ ನಾನು ತೊಗೊಳ್ತೀನಿ. ಇವನು ಎರೈಸ್ ಮಾಡಲ್ಲ, ಇದೇ ಪಿ ಪಿ ಟಿಯಲ್ಲಿ ಇರ್ತದೆ. ಸೊ ಎಸ್ ಎರಡನೇ ಪರ್ಸನ್ ತೊಗೊಳ್ತೀನಿ. ಯಾರು ಅಂತಂದರೆ, ಸೊ ಎರೈಸ್ ಮಾಡಲೇಬೇಕಾಗ್ತದೆ. ಇಲ್ಲೇ ಬರಿತೀನಿ ನೋಡ್ರಿ, ನಾಗಾರ್ಜುನನನ್ನು ತೊಗೊಳ್ತೀನಿ. ಯಾರನ್ನ? ಯಾರಿ? ನಾಗಾರ್ಜುನ. ಅಪ್ಪ ಚಲನಚಿತ್ರದ ಹೀರೋನ್ ತೊಗೊಳಕತ್ತಿಲ್ಲನೋ ಅವನ ಕಾಲದಾಗಿದ್ದವರು. ಮಾಧ್ಯಮಿಕ ಸಿದ್ಧಾಂತವನ್ನು, ಯಾವ ಸಿದ್ಧಾಂತವನ್ನು? ಯಾವ ಸಿದ್ಧಾಂತವನ್ನು? ಮಾಧ್ಯಮಿಕ ಸಿದ್ಧಾಂತ. ಇದನ್ನ ಸಾಪೇಕ್ಷ ಸಿದ್ಧಾಂತ ಅಂತ ಕರೀತಾರ. ಯಾವ ಸಿದ್ಧಾಂತ? ಸಾಪೇಕ್ಷ ಸಿದ್ಧಾಂತ ಅಂತ. ಯಾವ ಸಿದ್ಧಾಂತ ರೀ ಅದು? ಸಾಪೇಕ್ಷ ಸಿದ್ಧಾಂತ. ಈಗೇನು ಹೇಳ್ತೇನಲ್ಲ ಕೆಳಗಡೆಗೆ ಪಾಯಿಂಟು ಇಂಪಾರ್ಟೆಂಟ್. ಈತನನ್ನು ಭಾರತದ ಐನ್ಸ್ಟೀನ್ ಅಂತಾರ. ಭಾರತದ ಐನ್ಸ್ಟೀನ್ ಅಂತ ಕರೀತಾರ. ಸೊ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಹೇಳ್ತೀನಿ, ಹುಯ್ಯನ್ಸ್ ತಾಂಗ ಹೇಳಿದ್ದು. ಯಾವ ಸಾಂಗ ಹೇಳಿದ್ದು? ಹುಯ್ಯನ್ಸ್ ತಾಂಗ್ ಹೇಳಿದ್ದು. ಹುಯ್ಯನ್ ಸಾಂಗ್ ಹೇಳಿದ್ದು ಪ್ರಪಂಚದ ಕ್ಲಿಯರ್ ಆಗಿ ಬರೀತೀನಿ ನೋಡ್ರಿ, ಪ್ರಪಂಚದ. ಸೊ ವೆರಿ ಇಂಪಾರ್ಟೆಂಟ್, ಪ್ರಪಂಚದ ನಾಲ್ಕು ಜ್ಯೋತಿಗಳಲ್ಲಿ ಇವನು ಯಾರೀ ಇಲ್ಲೇ? ಎಸ್ ನಾಗಾರ್ಜುನ. ಯಾರು ಹೇಳತ್ತಾರ? ಹುಯ್ಯನ್ ಸ್ತಾಂಗ್ ಹೇಳತ್ತಾನ. ಯಾಕೆ ಹೇಳತ್ತಾನ? ಮಾಧ್ಯಮಿಕ ಸೂತ್ರ ಅನ್ನೋದು ಏನದಲ್ಲ, ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತಾನೋ. ಸೊ ಹಾಗೆ ಈತನನ್ನು ಭಾರತ ಐನ್ಸ್ಟೀನ್, ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಯಾರು ಅಂತ ಕೇಳಿದಾಗ ಐನ್ಸ್ಟೀನ್ ಅಂತ ಹೇಳ್ತೀವಲ್ಲ, ಹಂಗೆ ಈ ಮಾಧ್ಯಮಿಕ ಸಿದ್ಧಾಂತವನ್ನು ನಾಗಾರ್ಜುನ ಬರ್ದಾನ. ಸೊ ಆ ಕಾರಣಕ್ಕೆ ಈತನನ್ನು ಭಾರತದ ಐನ್ಸ್ಟೀನ್ ಅಂತ ಕರೆಯತ್ತಾರ. ಹುಯ್ಯನ್ ಸ್ತಾಂಗ್ ವಿಶೇಷವಾಗಿ ಕರೆಯತ್ತಾನೋ. ಪ್ರಪಂಚದ ಎಷ್ಟು ಜ್ಯೋತಿಗಳಲ್ಲಿ? ನಾಲ್ಕು ಜ್ಯೋತಿಗಳಲ್ಲಿ ನಾಗಾರ್ಜುನನು ಒಬ್ಬ ಅಂತ ಉಲ್ಲೇಖ ಮಾಡ್ತಾ ಇದ್ದಾನೆ ಹುಯ್ಯನ್ ಸ್ತಾಂಗ್. ಸೊ ಅದಕ್ಕೆ ಇವತ್ತಿನ ತರಗತಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಒಂದು ಕಡೆಗೆ ಅಶ್ವಘೋಷನ ಕೃತಿಗಳು ಸಿಗ್ತಿದ್ದಾವೆ, ಸೊ ಮತ್ತೊಂದು ಕಡೆಗೆ ನಾಗಾರ್ಜುನನ ಬಗ್ಗೆ ವಿಶೇಷ ಅಂಶಗಳು ಸಿಗ್ತಿದ್ದಾವೆ. ಸೊ ಮಹತ್ವದ ಎಷ್ಟೋ ಅಂಶಗಳು ಇವತ್ತಿನ ತರಗತಿಯಲ್ಲೇ ಇರ್ತವೆ, ಅದಕ್ಕೆ ಕ್ಲಾರಿಟಿ ಬರಲಿ ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಸ್, ಹಾಗೆ ಇನ್ನೊಂದು ಮಹತ್ವದ ವ್ಯಕ್ತಿಯನ್ನು ತಗೊಳ್ಳೋಣ. ಸೊ ಅವ್ರು ಯಾರಾಗಿರ್ತಾರೆ? ವೆರಿ ಇಂಪಾರ್ಟೆಂಟ್ ಪರ್ಸನ್, ಚರಕ ಹೇಳಿಬಿಡ್ತಾರೆ ಬಿಣ್ಣು, ಚರಕ ಸಂಹಿತೆ ಅಂತೇಳಿ. ಯಾವ ಸಂಹಿತೆ? ಚರಕ ಸಂಹಿತೆ. ಇದನ್ನು ಆಯುರ್ವೇದದ ಬೈಬಲ್ ಅಂತ ಕರೀತಾರ. ಯಾವುದರ ಬೈಬಲ್ ರೀ? ಆಯುರ್ವೇದದ ಬೈಬಲ್.
ಆಯುರ್ವೇದದ ಪಿತಾಮಹ ಎಷ್ಟು ಅಂಶಗಳು ಸಿಗ್ತವೆ ನೋಡ್ರಿ ನಮಗಿಲ್ಲೇ. ಸೊ ಹಾಗೆ ಚರಕನ ನಂತರ ಸುಶ್ರುತೆ ಅಂತ ಬರ್ತಾನೆ. ಯಾರೇ ಸುಶ್ರುತ ಸುಶ್ರುತೆ ಅಂತ ಬರ್ತಾನೆ. ಇವೊಂದು ಎಸ್ ಸುಶ್ರುತ ಸಂಹಿತೆ ಆಗಿರ್ತದೆ. ಸುಶ್ರುತೆ ಸಂಹಿತೆ ಆಗಿರ್ತದೆ. ಸೊ ಇದು ಏನನ್ನು ಹೇಳ್ತದೆ ಇಲ್ಲಿ ಅಭ್ಯಸಿಸಿದ್ರಂದ್ರೆ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ತಿಳಿಸ್ತದೆ. ಯಾವುದ್ರಿ ಪ್ಲಾಸ್ಟಿಕ್ ನೋ ಗ್ಯಾಸ್ಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ. ಹಾಗಾದರೆ ಇದು ಎಲ್ಲಿಂದ ಎರವಲು ಪಡೆದಿದೆ ಅಂತ ಕೇಳಬಹುದು. ಅರಬ್ಬರ ಅರಬ್ಬರ ಯುನಾನಿ ಪದ್ಧತಿ. ಯಾವ ಪದ್ಧತಿ? ಅರಬ್ಬರ ಯುನಾನಿ ಪದ್ಧತಿ. ಏನು ಅದೇ ಅಲ್ಲ. ಸೊ ಅರಬ್ಬರ ಯುನಾನಿ ಪದ್ಧತಿಯೇ ಸುಶ್ರುತನ ಸುಶ್ರುತೆ ಸಂಹಿತೆ. ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಅಂತಾರ. ಸೊ ಈ ಮೂರು ಪಾಯಿಂಟು ಎಲ್ಲಿ ಬಂದವ್ರಿ? ಎಕ್ಸಾಮ್ನಾಗ ಬಂದವು. ಯಾವ ಎಕ್ಸಾಮ್ನಾಗ ಬಂದವು ಅಂದ್ರೆ ಕೆ ಎ ಎಸ್ ವರೆಗೂ ಬಂದವ. ಇನ್ನು ಪೊಲೀಸರಿಗೆ ಬಿಟ್ಟಿರ್ತಾ ಇದು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ. ಸೊ ಚರಕ ಆಯುರ್ವೇದದ ಬಗ್ಗೆ ತಿಳಿಸಿದ್ದಾನೆ, ಸುಶ್ರುತ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ತಿಳಿಸಿದ್ದಾನೆ. ಎಸ್, ಇನ್ನೊಬ್ಬ ಆತ ಬರ್ತಾನೆ, ವಸುಮಿತ್ರ. ಯಾವ ಮಿತ್ರ? ವಸುಮಿತ್ರ. ಭಾಳ ಇಂಪಾರ್ಟೆಂಟ್ ಅದೇ ಇವತ್ತಿನ ತರಗತಿ ಸಾಹಿತ್ಯದ ದೃಷ್ಟಿಯಿಂದ. ಎಸ್, ವಸುಮಿತ್ರ ಇಮ ಬರೆದಿದ್ದು ವೆರಿ ಇಂಪಾರ್ಟೆಂಟ್, ಬರ್ಕೊಂಡು ಬಿಡ್ರಿ. ಮಹಾವಿಭಾಷ್ಯ. ಯಾವ ವಿಭಾಷ್ಯ? ಯಾವ ವಿಭಾಷ್ಯ? ಮಹಾವಿಭಾಷ್ಯ. ಎಸ್, ಇಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಕುಶಾಣರ ಬಗ್ಗೆ. ಎಸ್, ವೆರಿ ಇಂಪಾರ್ಟೆಂಟ್. ಇನ್ನೂ ಏನು ಅಂತಂದರೆ ಇಲ್ಲಿ ಬರಿತೀನಿ ನೋಡ್ರಿ, ಏನಂದರೆ ಸ್ವಲ್ಪ ವಿಶೇಷತೆಗಳ ಕಾಲಂ ಅಂತ ಮಾಡಿಕೊಂಡು ಹೇಳ್ತೀನಿ ನಾನು. ಏನು ಆ ವಿಶೇಷತೆ ಅಂತಂದ್ರೆ, ಭಾರತಕ್ಕೆ ಟೊಪ್ಪಿಗೆಯನ್ನು ಮತ್ತು ಬೂಟನ್ನು ಹಾಕ್ಕೊಂಡು ಬಂದವರು ಅಂತ ಬರ್ತದೆ. ಟೋಪಿ ಮತ್ತು ಯಾವುದರ ಪರಿಚಯ? ಎಸ್, ಬೂಟುಗಳ ಪರಿಚಯ. ಸೊ ನಂತರದಲ್ಲಿ ಇವರು ನಮ್ಮ ಭಾರತದೊಂದಿಗೆ ಕೆಲವಷ್ಟು ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು, ಇಲ್ಲಿಂದ ವಸ್ತುಗಳನ್ನು ಕಳಿಸ್ತಾ ಇದ್ರು. ಸೊ ಆ ವಸ್ತುಗಳು ಗ್ರೀಕ್ ಮತ್ತು ರೋಮ್ಗಳಿಗೆ, ಎಲ್ಲಿಗ್ರಿ? ಗ್ರೀಕ್ ಮತ್ತು, ಯಾಕಂದರೆ ಇಲ್ಲಿ ರೋಮ್ ಮಾದರಿಯ ನಾಣ್ಯಗಳು ಅಂತ ನೋಡಿದ್ದೀವಲ್ಲ, ರೋಮ್ಗಳಿಗೆ ಕೆಲವಷ್ಟು ವಸ್ತುಗಳನ್ನು ರಫ್ತು ಮಾಡ್ತಿದ್ರು. ಆ ವಸ್ತುಗಳು ಯಾವ್ಯಾವು ಅಂತ ಬಂದ್ರೆ, ಹತ್ತಿ, ರೇಷ್ಮೆ, ಸೊ ಮುತ್ತು, ರತ್ನ. ಎಷ್ಟು? ಸುಮಾರು ಒಂದು 4 ವಸ್ತುಗಳು ರಫ್ತಾಗ್ತಿದ್ದವು. ಇವುಗಳನ್ನು ಕುರಿತು ನ್ಯಾಚುರಲ್ ಹಿಸ್ಟರಿಯ ಪಿತಾಮಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಏನು ಆ ಸ್ಟೇಟ್ಮೆಂಟು? ಸೊ ಆ ಸ್ಟೇಟ್ಮೆಂಟ್ ಏನು? ಯಾರು? ಪ್ಲೀನಿ. ಏನು ಕೊಟ್ಟ ಸ್ಟೇಟ್ಮೆಂಟು? ಸೊ ವೆರಿ ವೆರಿ ಇಂಪಾರ್ಟೆಂಟ್. ರೋಮ್ನ ಸಂಪತ್ತು, ಎಲ್ಲಿಯ ಸಂಪತ್ತು? ರೋಮ್ನ ಸಂಪತ್ತು ಭಾರತಕ್ಕೆ ಸಾಗರದಂತೆ ಹರಿದು ಬಂದಿತು. ಸಾಗರದಂತೆ ಹರಿದು ಬಂದಿತು. ಯಪ್ಪ, ಎಂಥ ಸ್ಟೇಟ್ಮೆಂಟ್ ರೀ ಇದು ಅಂದ್ರೆ, ಆ ವೇಳೆಯಲ್ಲಿ ಭಾರತದ ಈ ಬೆಳೆಗಳು, ಹತ್ತಿ ಮತ್ತು ರೇಷ್ಮೆ ಬೆಳೆಗಳು ಅತ್ಯಂತ ಪ್ರಭಾವಿಯಾಗಿದ್ದವು. ಇಲ್ಲಿ ವಿದೇಶಿಯರ ಆಗಮನ ಆಗಿದೆ. ಸೊ ಇನ್ನೊಂದು ನೆನಪಿರಲಿ, ಆಧುನಿಕ ಭಾರತವು ಕೂಡ ಹೀಗೆ ಆಗ್ತದೆ. ಭಾರತದಲ್ಲಿರುವ ಸಂಪತ್ತನ್ನು ಹೊಡಿಲಿಕ್ಕಂತಾನೆ ಏನಾಗ್ತಾರೆ, ಐರೋಪ್ಯರು ಭಾರತಕ್ಕೆ ಬರ್ತಾರೆ. ಬರಿಗೆ ಮೊದಲಿಗೆ ಬಂದು ಸಾಂಬಾರು ಪದಾರ್ಥ ಹೋಯ್ತೀನಿ ಅಂತ ನಂತರ ಆಗಿರೋದೆ ದೊಡ್ಡ ಇತಿಹಾಸ. ಸೊ ಹಾಗೆ ಇಲ್ಲೇ ಪ್ಲೀನಿಯನ್ನು ಏನಂತೀವಿ, ನ್ಯಾಚುರಲ್ ಹಿಸ್ಟರಿಯ ಪಿತಾಮಹ. ನ್ಯಾಚುರಲ್ ಹಿಸ್ಟರಿ ಅವನ ಕೃತಿ ಇದು. ಸೊ ಅದರೊಳಗೆ ಉಲ್ಲೇಖ ಮಾಡಿ ನಾವು ಏನು ಅಂತಂದರೆ, ಈ ಕುಶಾಣರು ರೋಮ್ ಸಾಮ್ರಾಜ್ಯದ ಸಂಪತ್ತು ಭಾರತಕ್ಕೆ ಏನಾಗ್ತಿತ್ತು ಅಂದರೆ ಹರಿದು ಬರ್ತಿತ್ತು ಅಂದರೆ, ಯಾವ ವಸ್ತುಗಳ ಸಲುವಾಗಿ? ಹತ್ತಿ, ರೇಷ್ಮೆ, ಮುತ್ತು, ರತ್ನ.
ಇವುಗಳನ್ನು ಒಯ್ತಿದ್ರು ಹೆಂಗಂದ್ರೆ ಸಾಕಷ್ಟು ಸಂಪತ್ತನ್ನು ನಮಗೆ ನೀಡಿ ಅವುಗಳನ್ನು ಒಯ್ತಿದ್ರು ಅಂತ ಅರ್ಥ. ಸೊ ನನ್ನ ಭಾರತದ ಹೆಮ್ಮೆ ಇದು. ಎಸ್, ಹಾಗೆ ವಿದ್ಯಾರ್ಥಿ ಮಿತ್ರರೇ, ಸೊ ಇದರ ನಂತರ ಒಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬರ್ತದೆ. ಸೊ ಅದು ಏನಾಗಿರ್ತದೆ, ಎಸ್ ಗುಪ್ತರಾಗಿರ್ತದೆ. ಯಾವುದಾಗಿರ್ತದೆ, ಗುಪ್ತರ ಬಗ್ಗೆ. ಸೊ ವೆರಿ ಇಂಪಾರ್ಟೆಂಟ್, ಮರೆತಿದ್ದೆ. ಸೊ ಗಾಂಧಾರ ಕಲೆ, ಸೊ ಭಾಳ ಇಂಪಾರ್ಟೆಂಟ್. ಎರಡು ಹೆಸರನ್ನು ಹೇಳ್ತೀನಿ ನಾನು ಗಾಂಧಾರ ಕಲೆಗೆ, ಮತ್ತೊಂದು ಮತ್ತೊಂದು. ಒಂದು ಈ ಕಲೆಯನ್ನು ಇಂಡೋ ಗ್ರೀಕ್ ಕಲೆ ಅಂತ ಕರೆದಾರ. ಸೊ ಇನ್ನೊಮ್ಮೆ ಕರೀತಾರ ಇದನ್ನು ಇಂಡೋ ಹೆಲೆನಿಕ್ ಕಲೆ ಅಂತ ಕರೀತಾರ. ಇಂಡೋ ಹೆಲೆನಿಕ್ ಅಂತ ಕರೀತಾರೆ. ಯಾವ ಕಲೆಗೆ ರೀ, ಗಾಂಧಾರ ಕಲೆಗೆ. ಹೆಂಗಿರ್ತದೆ ಈ ಗಾಂಧಾರ ಕಲೆ? ಎಸ್, ಗಾಂಧಾರ ಕಲೆ ಹೇಗಿರ್ತದೆ? ಎಸ್, ಒಂದೊಂದಾಗಿ ಹೇಳ್ತಾ ಹೋಗ್ತಾ ನೋಡ್ರಿ. ಬುದ್ಧನ ತಲೆಗೂದಲು ಹೇಗಿರಬೇಕು? ಗುಂಗುರಗೂದಲು ಇರಬೇಕು. ಒಂದು ಪಾಯಿಂಟ್ ಬರ್ಕೊಳ್ರಿ ಇದನ್ನು. ಸೊ ಬುದ್ಧನ ತಲೆಯ ಮೇಲೆ ಕೂದಲುಗಳು ಹೇಗಿರಬೇಕು? ಗುಂಗರು ಕೂದಲು ಅಥವಾ ಗೂದಲು ಆಗಿರ್ತದೆ. ಎಸ್, ಇನ್ನು ಎರಡನೇದು ಬರ್ತದೆ. ಸೊ ಏನು ಅಂತಂದ್ರೆ ಏನು ಹಾಕಿದ್ದೆ ನಾನು, ಗೊತ್ತಾಗಿರ್ತದೆ ನಿಮಗೆ. ಕಿವಿಯೋಲೆ ಇರಬೇಕು. ಯಾವ ಓಲೆ? ಕಿವಿಯೋಲೆಗಳು ಇರಬೇಕು. ಸೊ ಹಾಗೆ ಮತ್ತೊಂದನ್ನು ಹೇಳ್ತೀನಿ ನಾನೀಗ. ಸೊ ವೆರಿ ಇಂಪಾರ್ಟೆಂಟ್, ಯಾವುದಲ್ಲ ಅಂತ ಕೇಳಿಬಿಡ್ತಾರೆ ಎಕ್ಸಾಮ್ ಒಳಗೆ, ಅದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಸೊ ವಿದ್ಯಾರ್ಥಿ ಮಿತ್ರರೇ, ಏನು ಅಂತಂದರೆ ಮತ್ತೊಂದು, ಬುದ್ಧ ಧರಿಸಿದಂತಹ ಬಟ್ಟೆಗಳಿಗೆ ಏನಿರಬೇಕು ಅಂತಂದರೆ ನಿರಿಗೆಗಳಿರಬೇಕು. ಬಟ್ಟೆಗಳಲ್ಲಿ ಏನಿರಬೇಕು? ನಿರಿಗೆಗಳು. ದೀರ್ಘ ಹಚ್ಚಬೇಡ್ರಿ. ನಿರಿಗೆಗಳು ಇರಬೇಕು. ಎಸ್, ಹಾಗೆ ಬುದ್ಧ ಕುಳಿತಿದ್ದಾನಲ್ಲ, ಕೈಯಲ್ಲಿ ಏನಿರಬೇಕು ಅಂತಂದರೆ ಕಮಂಡಲವಿರಬೇಕು. ಏನಿರಬೇಕು? ಕಮಂಡಲ. ಯಾರ ಕೈಗಿರ್ಬೇಕು ರೀ? ಬುದ್ಧನ ಕೈಯಲ್ಲಿ ಕಮಂಡಲವಿರಬೇಕು. ಹಾಗೆ ಬುದ್ಧ ಹೇಗೆ ಕುಳಿತಿರಬೇಕು ಅಂತಂದರೆ ಯೋಗ ಮುದ್ರೆಯಲ್ಲಿ. ಯಾವ ಮುದ್ರೆಯಲ್ಲಿ? ಯೋಗ ಮುದ್ರೆಯಲ್ಲಿ ಕುಳಿತಿರಬೇಕು. ಎಷ್ಟು ಪಾಯಿಂಟ್ ಅದಾವ ರೀ ಗಾಂಧಾರ ಕಲೆಗೆ? 7 ಪಾಯಿಂಟ್ ಅದಾವ. ಆ 7 ಪಾಯಿಂಟ್ ನೆನ್ಪಿಟ್ಕೊಂಡ್ರಿ ಅಂದರೆ ಗಾಂಧಾರ ಕಲೆಯ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಎಸ್, ಒಂದು ಏನ್ರಿ, ಇಂಡೋ ಗ್ರೀಕ್ ಕಲೆ ಅಂತ ಕರೀತಾರ. ಸೊ ಮತ್ತೊಂದು ಎರಡನೇದು ಏನು ಅಂದರೆ ಇಂಡೋ ಹೆಲೆನಿಕ್ ಕಲೆ ಅಂತ ಕರೀತಾರ. ಸೊ ಹಾಗಾದರೆ ಗಾಂಧಾರ ಕಲೆಯ ಕೆಲವಷ್ಟು ಲಕ್ಷಣಗಳು ಯಾವ್ಯಾವು ಅಂತಂದ್ರೆ ಸೊ ಬುದ್ಧನ ತಲೆಗೂದಲು ಹೆಂಗಿರ್ಬೇಕ್ರಿ? ಗುಂಗುರಾಗಿರಬೇಕು. ಕಿವಿಯಲ್ಲಿ ಏನಿರಬೇಕು? ಕಿವಿಯೋಲೆ ಇರಬೇಕು. ಆತನ ಬಟ್ಟೆಗಳು ಹೇಗಿರಬೇಕು? ನಿರಿಗೆಗಳಿಂದ ಕೂಡಿರಬೇಕು. ಕೈಯಲ್ಲಿ ಏನಿರಬೇಕು ಅಂತಂದರೆ ಕಮಂಡಲವಿರಬೇಕು. ಎಸ್, ಕೊನೆಯದಾಗಿ ಆತ ಹೇಗೆ ಕುಂತಿರಬೇಕು ಅಂದರೆ ಯೋಗ ಮುದ್ರೆಯಲ್ಲಿ ಕುಳಿತಿರಬೇಕು. ಎಸ್, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗ್ತದೆ ಅಂತಂದ್ರೆ ಎಕ್ಸಾಮಿಗೆ ಕೇಳಿದ್ದಾರೆ ಏನು ಅಂದರೆ ಈ ಕನಿಷ್ಕ ಅಂತ ಅಧ್ಯಯನ ಮಾಡಿದ್ದೀವಲ್ಲ ನಾವು, ಆ ಕನಿಷ್ಕನ ಒಂದು ಶಿರವಿಲ್ಲದ ವಿಗ್ರಹ ಸಿಕ್ಕದ. ಶಿರವಿಲ್ಲದ ವಿಗ್ರಹ ಸಿಕ್ಕಿದೆ ಎಲ್ಲೇ ಅಂದ್ರೆ ಎಲ್ರಿ? ಮಥುರಾ. ಎಲ್ಲ ಮಥುರಾದಲ್ಲಿ ಸಿಕ್ಕಿದೆ. ಸೊ ಇವತ್ತಿನ ಈ ಎಲ್ಲ ಪಾಯಿಂಟ್ಗಳು ವೆರಿ ಹೈಲೈಟಿಂಗ್ ಅದೇ, ಇಂಪಾರ್ಟೆಂಟ್ ಅದೇ, ಇಂಟ್ರೆಸ್ಟಿಂಗ್ ಅದೇ. ಸೊ ಅದಕ್ಕೆ ಇಷ್ಟು ಮಹತ್ವದ ಅಧ್ಯಾಯದ ಒಂದು ಅಂಶಗಳನ್ನು ನೀವು ನಾನು ಹೇಳಬೇಕಾದ್ರೆ ಬರ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಏನು ಮಾಡಿದ್ದೀನಿ, ಸೊ ಇಲ್ಲಿ ಬರಿತಾ ಹೋಗಿದ್ದೀನಿ. ಸೊ ಇಲ್ಲಿ ಎಕ್ಸಾಮ್ ಒಳಗೆ ಕೇಳ್ಬೋದು ಅವರು ಏನು ಕೇಳ್ಬೋದು, ಯಾವುದು ಗಾಂಧಾರ ಕಲೆಯ ಲಕ್ಷಣವಲ್ಲ ಅಂತ ಕೇಳ್ಬೋದು. ಕೇಳ್ಕ್ಯಾಸ ಇಲ್ಲಿ 4 ಆಪ್ಷನ್ ಒಳಗೆ ಯಾವುದಾದ್ರೂ 2 ತೆಗೆದು ಹೊಸದೊಂದು ಆಪ್ಷನನ್ನು ಏನು ಮಾಡ್ಬೋದು ಅಂತಂದರೆ ಸೇರಿಸಿಬಿಡ್ಬೋದು. ಅದಕ್ಕೆ ಇವುಗಳ ಬಗ್ಗೆ ಅಧ್ಯಯನವನ್ನು ಒಂದಲ್ಲತ್ತ 2 ಸಾರಿ ಮಾಡಿ ಬರೆದು ತೆಗೆದು ಇಟ್ಟುಬಿಟ್ಟು ಸೈಡ್ಗೆ. ಸೊ ಹಾಗೆ ಗಾಂಧಾರ ಕಲೆಗೆ ಇತರೆ ಹೆಸರುಗಳು ಅಂತ ಕೇಳ್ಬೋದು. ಸೊ ಅವು ಏನಾಗಿರ್ತವೆ ಅವುಗಳನ್ನು ಕೂಡ ನಾನು ಬರೆದಿದ್ದೀನಿ. ಎಸ್, ಹಾಗಾದರೆ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಗೊತ್ತದೆ
ನಮ್ಮ ಭಾರತ ದೇಶದ ಇತಿಹಾಸ ಅಂತಕ್ಕಂಥದ್ದು ಬಹಳ ವೈಭವದಿಂದ ಕೂಡಿರ್ತಕ್ಕಂಥದ್ದು ಅಂತ. ಸೊ ಹಾಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರೆದು ಬಿಡ್ತೀವಿ. ಏನಂತ ಕರಿತೀವಿ ರೀ? ಸುವರ್ಣಯುಗ ಅಂತ ಕರಿತೀವಿ. ಗೊತ್ತಾಗಿರ್ತದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ. ಎಸ್, ಗುಪ್ತರ ಆಡಳಿತದ ಕಾಲಾವಧಿಯನ್ನು ಸುವರ್ಣಯುಗ ಅಂತ ಕರಿತೀವಿ. ಯಾವ ಕಾರಣಕ್ಕೆ? ಹಾಗಾದರೆ ಅವರ ಆಡಳಿತ ಹಾಗಿತ್ತ? ಎಸ್, ಹಲವು ಪ್ರಶ್ನೆಗಳಿಗೆ ಗುಪ್ತರ ಆಡಳಿತವನ್ನು ನೋಡುವಾಗ ಗೊತ್ತಾಗ್ತದೆ ನಮ್ಗೆ. ಎಸ್, ಹಾಗಿದ್ದರೆ ಪ್ರಾರಂಭಿಸೇ ಬಿಡೋಣ. ಆ ವಿಶೇಷತೆಗಳನ್ನು ನಾನು ಬರೆದ್ಬಿಟ್ಟಿದ್ದೀನಿ ಆಲ್ರೆಡಿ. ಎಸ್, ಯಾರ ಬಗ್ಗೆ ಅಭ್ಯಸಿಸೋಣ? ಗುಪ್ತರ ಬಗ್ಗೆ ಅಭ್ಯಸಿಸೋಣ. ಸೊ ಮೊದಲಿಗೆ ಇಲ್ಲಿ ಒಂದಿಷ್ಟು ಮಹನೀಯರ ಹೆಸರುಗಳನ್ನು ಕೊಟ್ಟಿದ್ದೀನಿ ಸ್ಲೈಡ್ನಲ್ಲಿ. ಇದು PDF ಆಗಿ ಏನಾಗ್ತದೆ ಅಂದರೆ ನಿಮ್ಗೆ ತಲುಪ್ತದೆ. ಇವರುಗಳ ಬಗ್ಗೆ ವಿವರಣೆ ಹೇಳ್ತಾ ಹೋಗ್ತೀನಲ್ಲ, ಸೊ ಅವಾಗ ಎಷ್ಟೋ ಮಹತ್ವದ ವಿಷಯಗಳು ಅಂಶಗಳು ನಮಗೆ ಸಿಗ್ತಿರ್ತಾವೆ. ಸೊ ಅವುಗಳನ್ನು ಕೂಡ ನಾನು ಹೇಳ್ತಾ ಇರ್ತೀನಿ. ಮೊದಲನೇ ಪುರುಷ ಯಾರ್ರೀ? ಶ್ರೀಗುಪ್ತ. ಇವನ್ನ ಏನಂತಾರೆ ಅವರು? ಸ್ಥಾಪಕ ಅಂತ ಕರೀತಾರೆ. ಯಾರನ್ನು? ಶ್ರೀಗುಪ್ತನನ್ನು. ಸೊ ಎರಡನೇ ವ್ಯಕ್ತಿ ಏನು? ಘಟೋತ್ಕಚ. ಇವರಿಗಿಲ್ಲೇ ಕಾಲಮಾನ ಬರೋದಿಲ್ಲ ನಾನು, ಘಟೋತ್ಕಚ ಅಂತ. ಸೊ ಇತ್ಸಿಂಗ ಅನ್ನೋ ಒಬ್ಬ ಬರಹಗಾರ ಹೇಳ್ತಾನೆ. ಯಾರ್ರಿ? ಇತ್ಸಿಂಗ ಅಂತ ಒಬ್ಬ ಬರಹಗಾರ ಹೇಳ್ತಾನೆ, ಗುಪ್ತರ ಈ ಕಾಲಾವಧಿ ಅದಲ್ಲ, ಅದು ಘಟೋತ್ಕಚನಿಂದ ಪ್ರಾರಂಭ ಆಗ್ತತಿ ಅಂತ ಇತ್ಸಿಂಗನ ಬರಹಗಳಿಂದ ತಿಳಿದು ಬರ್ತದೆ. ಎಸ್, ಇನ್ನು ಒಂದನೇ ಚಂದ್ರಗುಪ್ತ, ವೆರಿ ಇಂಪಾರ್ಟೆಂಟ್. ಸಮುದ್ರಗುಪ್ತ, ಗುಪ್ತರ ಸುವರ್ಣಯುಗ ಅಂತ ಕರೆದಿವಲ್ಲ, ಯಾವುದರಿ ಸುವರ್ಣಯುಗ ಅಂತ ಕರೆದಿವಲ್ಲ, ಅದಕ್ಕೆ ಈ ಮಹಾತ್ಮನ ಇಂಪಾರ್ಟೆಂಟ್ ಆಗ್ತಾನೆ, ಕಚಗುಪ್ತ ಅಂತ ಹೇಳ್ತಾರೆ. ಸೊ ಆತ ನಂತರ ರಾಮಗುಪ್ತ ಅಂತ ಬರ್ತಾನೆ. ಹಿಂಗೆ ಬಂದು ಹಿಂಗೆ ಹೋಗ್ತಾನೆ, ಭಾಳ ವರ್ಷಗಳ ಕಾಲ ಆಡಳಿತ ಮಾಡಲ್ಲ. ಸೊ ಹಾಗೆ ಇನ್ನು ಎರಡನೇ ಚಂದ್ರಗುಪ್ತ ಅಂತ ಬಂದಿವಲ್ಲ, ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾನೆ. ಒಂದನೇ ಕುಮಾರಗುಪ್ತ ಎಪ್ಪಯ್ಯೋ ಇರ್ಲಿಕ್ಕಂದ್ರೆ ನಾವು ಜ್ಞಾನಿಗಳೇ ಅಲ್ಲ, ಯಾಕಂದ್ರೆ ನಳಂದ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಹೇಳ್ತೇನೆ ಇಲ್ಲಿ ಬಂದಾಗ. ಓಕೆ. ಎಸ್, ಇನ್ನು ಆತನ ನಂತರ ಸ್ಕಂದಗುಪ್ತ ಬರ್ತಾನೆ. ಲಾಸ್ಟ್ ಒನ್ ಯಾರದಾರೆ ರೀ? ವಿಷ್ಣುಗುಪ್ತ ಅದನ್ನೇ. ಹಾಗಾದರೆ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಯಾರು? ಶ್ರೀಗುಪ್ತ. ಸೊ ಕೊನೆಯ ಅರಸ ಯಾರು? ವಿಷ್ಣುಗುಪ್ತ ಆಗಿರ್ತದೆ. ಹಾಗಾದರೆ ಈ ಗುಪ್ತರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳೋದು ವೆರಿ ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ಹಾಗಾದರೆ ಗುಪ್ತರ ಬಗ್ಗೆ ಒಂದಿಷ್ಟು ಹಿನ್ನೆಲೆಗಳನ್ನು ನೋಡೋಣ. ಏನು ಅಂತಂದರೆ ಸಮಯ ಇನ್ನೂ 10 ನಿಮಿಷ ಅದ. ಸೊ ಅದರೊಳಗಡೆಗೆ ಏನು ಮಾಡೋಣ ಅಂದರೆ ಈ ಗುಪ್ತರ ಬಗ್ಗೆ ಕೆಲವಷ್ಟು ಅಭಿಪ್ರಾಯಗಳನ್ನು ತಿಳಿಯೋಣ. ಸೊ ನಂತರದಲ್ಲಿ ಸಮಯ ಉಳಿತು ಅಂದರೆ ಎಸ್, ಯಾರ ಬಗ್ಗಿನ ಅಭಿಪ್ರಾಯಗಳು? ಎಲ್ಲರ ಬಗ್ಗೆ ಅಭಿಪ್ರಾಯ ಬಂದವ ಇಲ್ಲಿ? ಆರ್ಯರ ಬಗ್ಗೆ ಬಂತು. ಸೊ ಮೊನ್ನೆ ದಿನ ಕ್ಲಾಸ್ ಮಾಡಬೇಕಾದ್ರೆ ಪರ್ಷಿಯನರ ಬಗ್ಗೆ ಹಿನ್ನೆಲೆಗಳನ್ನು ನೋಡಿದ್ವಿ, ಅಭಿಪ್ರಾಯಗಳನ್ನು ನೋಡಿದ್ವಿ. ಹಂಗೆ ಇವ್ರಿಗೊಂದು ಹಿನ್ನೆಲೆಗಳದಾವ. ಸೊ ಮೊದಲನೇ ವ್ಯಕ್ತಿ PC ಗಂಗೂಲಿ. ಯಾರ್ರಿ? PC ಗಂಗೂಲಿ, ನೋ ಸೌರವ್ ಗಂಗೂಲಿ. ಎಸ್, ಇವರೇನು ಹೇಳ್ತಾರೆ ಗುಪ್ತರ ಬಗ್ಗೆ? ಗುಪ್ತರು ಎಲ್ಲಿಂದ ಬಂದ್ರೂ ಪ್ರಶ್ನೆಗೆ ಉತ್ತರ ಹೇಳಕತ್ತಿನ ಈಗ. ಎಸ್, ಇವರು ಹೇಳ್ತಾರೆ ಏನು ಅಂತಂದ್ರೆ ಈ ಗುಪ್ತರದರಲ್ಲ ಬಂಗಾಳ ಅಂತ ಬರ್ತದೆ. ಯಾವ ಸ್ಥಳ ರೀ? ಬಂಗಾಳ. ಇಲ್ಲೇನು ನಮ್ಮ ಭಾರತದ ಬಂಗಾಳದಲ್ಲ, ಆ ಬಂಗಾಳತ್ತಾಕ ಮುರ್ಷಿದಾಬಾದ್ ಅಂತದ. ಯಾವಾದ? ಮುರ್ಷಿದಾಬಾದ್ ಅಂತದ. ಆ ಮುರ್ಷಿದಾಬಾದಿಂದ ಈ ಗುಪ್ತರು ಎಲ್ಲಿಗೆ ಬಂದರು ಅಂತ ಹೇಳ್ತಾರೆ ಇವರು? ಮಗಧಕ್ಕೆ ಬಂದು ನೆಲೆಸಿದರು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಹಿಂಗೆ ನೋಡ್ರಿ? PC ಗಂಗೂಲಿ ಅವರು ಹೇಳತ್ತಾರ ಗುಪ್ತರು ಮೂಲ ಎಲ್ಲಿಯವರು ಅಂತಂದ್ರೆ ಬಂಗಾಳದ ಮುರ್ಷಿದಾಬಾದ್ನವ್ರು ಅದಾರ. ಅವ್ರು ಎಲ್ಲಿಗೆ ಬಂದು ನಿಂತಾರ ನೆಲ್ಸ್ಯಾರ ಅಂದ್ರೆ ಮಗಧಕ್ಕೆ ಬಂದು ನೆಲ್ಸ್ಯಾರ. ಸೊ ಅಂತ ಒಂದು ಪ್ರಶ್ನೆ ಆಯಿತು, ಒಬ್ಬರ ಹೇಳಿಕೆ ಆಯಿತು. ಇನ್ನು ನಮ್ಮದು ವಿಷ್ಣು ಪುರಾಣ ಅಂತ ಬರ್ತದೆ. ಯಾವ ಪುರಾಣ ರೀ? ವಿಷ್ಣು ಪುರಾಣ ಅಂತ ಬರ್ತದೆ. ಸೊ ನಂತರದಲ್ಲಿ ಮತ್ತೊಬ್ಬರು KP ಜೈಸ್ವಾಲ್ರು ಅಂತ ಬರ್ತಾರೆ. ಯಾರೇ? KP ಜೈಸ್ವಾಲ್ರು ಅಂತ ಬರ್ತಾರೆ. ಮತ್ತೊಬ್ಬರು ಬರ್ತಾರೆ ಹೆಚ್ ಸಿ ರಾಯ್ ಚೌಧರಿ ಅಂತ ಬರ್ತಾರೆ. ಸೊ ಇವರು ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ರಿ, ಈ ರಾಯ್ ಚೌಧರಿ ಅವರು ಹೇಳ್ತಾರೆ ಏನು ಅಂತಂದ್ರೆ, ಇವರು ಜೈಸ್ವಾಲ್ರು ಹೇಳ್ತಾರೆ ಇಲ್ಲಿ ಇವರು ಪಂಜಾಬಿನ ಜಾಟರ್ ಅಂತ. ಇವರು ಇಲ್ಲಿ ಜಾಟ್ರಿ, ಇವರು ಪಂಜಾಬಿನ ಜಾಟರ್. ಇವರು ಏನು ಮಾಡ್ತಾರೆ ಅಂತಂದ್ರೆ ಬಂದು ಮಗಧದಾಗ ನೆಲೆಸಿದರು ಅಂತ ಹೇಳ್ತಾರೆ. ಎಲ್ಲೇ? ಮಗಧದೊಳಗೆ ನೆಲೆಸಿದರು ಅಂತ ಹೇಳ್ತಾರೆ. ಇನ್ನು ನಮ್ಮ ವಿಷ್ಣು ಪುರಾಣ ಹೇಳ್ತದ ಈ ಗುಪ್ತರು ಏನದಾರಲ್ಲ ಇವರು ವೈಶ್ಯರು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ವೈಶ್ಯರು ಅಂತ ಹೇಳ್ತಾರೆ. ಇಲ್ಲೇ ನೋಡ್ರಿ, ಇವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ.
ಹೆಚ್ಚು ಇಂಪಾರ್ಟೆಂಟ್ ಇವ್ರದೇ ಆಗ್ತದೆ. ಏನು ಅಂತಂದ್ರೆ ಇವರು ಬೇರೆ ಎಲ್ಲಿಯವರು ಅಲ್ಲೂ ಪಾಟಲಿಪುತ್ರದಾಗಿದ್ದವ್ರು ಇವರು. ಎಲ್ಲಿದ್ದವರು? ಪಾಟಲಿಪುತ್ರ. ಪಾಟಲಿಪುತ್ರದ ಶ್ರೀಮಂತ, ಪಾಟಲಿಪುತ್ರದ ಶ್ರೀಮಂತ ರೈತ ಪಂಗಡದ, ಒನ್ಸ್ ಅಗೇನ್, ಪಾಟಲಿಪುತ್ರದ ಶ್ರೀಮಂತ ರೈತ ಪಂಗಡದವರೇ ಇವರು ಅಂತ ಹೇಳಿ ಇವರ ಮೂಲ ಪುರುಷ ಶ್ರೀಗುಪ್ತ ಅಂತ ಹೇಳುತ್ತಾರೆ ಇವರು. ಯಾ ಗುಪ್ತ? ಶ್ರೀಗುಪ್ತ ಅಂತ ಹೇಳ್ತಾರೆ. ಒನ್ಸ್ ಅಗೇನ್, ಪಿ ಸಿ ಗಂಗೂಲಿ ಬಂಗಾಳದ ಮುರ್ಶಿದಾಬಾದ್ ನಿಂತ ಇದ್ದವರು, ಮಗಧಕ್ಕೆ ಬಂದು ನಿಂತರು. ವಿಷ್ಣು ಪುರಾಣ ಇವರು ವೈಶ್ಯರು ಅಂತ ಹೇಳುತ್ತಾ. ಸೊ ಇಲ್ಲಿ ಧರಣ ಗೋತ್ರದವರು ಅಂತ ಒಂದು ಕಡೆ ಬರ್ತದೆ. ಸೊ ನೋಡೋಣ ಅದನ್ನು. ಕೆ ಪಿ ಜೈಸ್ವಾಲ್ ಹೇಳ್ತಾರೆ, ಪಂಜಾಬಿನ ಜಾಟ್ರು ಇವರು ಹೇಳ್ತಾರೆ, ಎಸ್ ಸಿ ಚೌಧರಿ ಅವರು. ಸೊ ಎಸ್ ಜಿ ಚೌಧರಿ ಅವರು ಹೇಳಿದ್ದೆ ಧರಣ ಗೋತ್ರಕ್ಕೆ ಸೇರಿದ್ದಂಥೇಳಿ. ಆ ಸ್ಟೇಟ್ಮೆಂಟ್ ಹೆಸರು ಕೊಡ್ತೀನಿ ನೋಡಿರಿ, ಧರಣ ಗೋತ್ರ. ಇಲ್ಲಿ ಏನದಲ್ಲ ಸ್ಟೇಟ್ಮೆಂಟು, ಈ ಸ್ಟೇಟ್ಮೆಂಟು ರೋಮಿಲಾ ಮತ್ತು ತಾಫರ್ ಅಂತ ಬರ್ತಾರೆ. ಯಾರ್ರೀ ಬರೀತು ನೋಡಿರಿ, ಇಲ್ಲೇ ಇಲ್ಲಿ ಬರೀತು ನೋಡಿ, ಇಲ್ಲೇ ರೋ ಮೀ ಲಾ ತಾಫರ್, ರೋಮಿಲಾ ತಾಫರ್ ಅನ್ನೋರು ಸ್ಟೇಟ್ಮೆಂಟ ಇಂಪಾರ್ಟೆಂಟ್ ಆಗಿದೆ ನಮಗೆ. ಸೊ ಒನ್ಸ್ ಅಗೇನ್, ರೋಮಿಲಾ ತಾಫರ್ ಅವ್ರು ಹೇಳಿದ್ದು ಇವರು ಪಾಟಲಿಪುತ್ರದ ಶ್ರೀಮಂತ ರೈತ ವರ್ಗದವರು, ಅವ್ರ ಮೂಲ ಪುರುಷ ಶ್ರೀಗುಪ್ತ, ಇದು ಸತ್ಯ ಆಗ್ಯದ. ರಾಯ್ ಚೌಧರಿ ಅವ್ರು ಹೇಳಿದ್ದು ಇಲ್ಲ, ಇವರು ಧರಣ ಗೋತ್ರದ ಬ್ರಾಹ್ಮಿನ್ಸ್ ಅಂತ ಹೇಳ್ತಾರೆ. ಕೆ ಪಿ ಜೈಸ್ವಾಲ್ ಹೇಳ್ತಾರೆ, ಪಂಜಾಬಿನ ಜಾಟ್ರು, ಮಗಧಕ್ಕೆ ಬಂದ ನೆಲೆ ನಿಂತಾರ ಅಂತ ತಿಳ್ಕೊಂಡು ನಮ್ಮ ವಿಷ್ಣು ಪುರಾಣ ಹೇಳ್ತದೆ ಇವರು ವೈಶ್ಯರು ಅಂತ ತಿಳ್ಕೊಂಡು. ಹಾಗೆ ಪಿ ಸಿ ಗಂಗೂಲಿ ಅವ್ರು ಹೇಳ್ತಾರೆ, ಬಂಗಾಳದ ಮುರ್ಶಿದಾಬಾದ್ನವರು ಮಗಧಕ್ಕೆ ಬಂದು ನಿಂತಾರ. ಹಾಗಾದರೆ ಇವರ ರಾಜಧಾನಿ ಯಾವುದು? ಎಸ್, ಪಾಟಲಿಪುತ್ರವನ್ನು ಮಾಡಿಕೊಳ್ತಾರೆ. ಇವರ ಲಾಂಛನ ಯಾವುದು? ಗರುಡ. ಇವರ ಲಾಂಛನ ಯಾವುದ್ರಿ? ಇವರ ಲಾಂಛನ ಯಾವುದು? ಗರುಡ. ರಾಜಧಾನಿ ಯಾವುದು? ಪಾಟಲಿಪುತ್ರ. ಯಾ ಪುತ್ರ? ಯಾ ಪುತ್ರ? ಪಾಟಲಿಪುತ್ರ. ಸ್ಥಾಪಕನಾರು ಶ್ರೀಗುಪ್ತ. ಸೊ ಇಷ್ಟು ಎಕ್ಸಾಮಿಗೆ ಬಂದಿರತಕ್ಕಂಥ ಪಾಯಿಂಟ್ಗಳೇ ಇವು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಹಾಗೆ ಒಬ್ಬರನ್ನ ನೋಡಿಬಿಡೋಣ, ಇನ್ನು ಸುಮಾರು ಟೈಮ್ ಇದೆ. ಮೊದಲನೇದಾಗಿ ಎಸ್ ಶ್ರೀಗುಪ್ತ ಅಂತ ತಗೊಳ್ತೀನಿ. ಯಾ ಗುಪ್ತ್ರಿ? ಶ್ರೀಗುಪ್ತ. ಸೊ ಇವ್ರದ್ದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಅಂತಂದ್ರೆ ಇವರು ಭಾಳ ಇಂಪಾರ್ಟೆಂಟ್ ಕೆ ಎಸ್. ಸೊ ಎಫ್ ಡಿ ಎಕ್ಸಾಮಿಗೆ ಬಂದದೆ ಇದು. ಯಾವ ಎಕ್ಸಾಮಿಗೆ ಬಂದದೆ? ಎಫ್ ಡಿ ಎಕ್ಸಾಮಿಗೆ ಬಂದದ. ಇವರು ಬೋಧಗಯ ಅಂತ ಸ್ಥಳ ಅದ. ಸೊ ಇಲ್ಲಿ ನೋಡ್ರಿ, ಬೌದ್ಧ ಯತಿಗಳಿಗೆ, ಯಾರಿಗ್ರಿ? ಬೌದ್ಧ ಯತಿಗಳಿಗೆ ಅಥವಾ ಭಿಕ್ಷುಗಳಿಗೆ, ಬೌದ್ಧ ಭಿಕ್ಷುಗಳಿಗೆ, ಬೌದ್ಧ ಭಿಕ್ಷುಗಳ ಯತಿ ಅಂದರೆ ಜೈನರು ಬರ್ತಾರೆ, ಬೌದ್ಧ ಭಿಕ್ಷುಗಳಿಗೆ ಮೃಗಶಿಖ ಬೋಧಗಯತ್ತಾಗಿರ್ತದೆ. ಮೃಗಶಿಖ ವನವಣ್ಣ, ಮೃಗಶಿಖ ವನವನ್ನು, ಮೃಗಶಿಖ ವನವನ್ನು ನಿರ್ಮಿಸಿದ. ಸೊ ಎಲ್ಲೆ ಅಂದರೆ ಬೋಧಗಯ. ಯಾವ ಗಯ? ಬೋಧಗಯದ ಹತ್ತಿರ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಶ್ರೀಗುಪ್ತರಿಗೆ ಸಂಬಂಧಪಟ್ಟಿದ್ದು. ಬೌದ್ಧ ಭಿಕ್ಷುಗಳಿಗಾಗಿ ಬೋಧಗಯದ ಹತ್ತಿರ ಮೃಗಶಿಖ ಎಂಬ ವನವನ್ನು ನಿರ್ಮಿಸಿದರು. ಸೊ ಯಾವ ಎಕ್ಸಾಮಿಗೆ ಬಂದದ ಈ ಹಿಂದಿದು? ಎಫ್ ಡಿ ಎಕ್ಸಾಮಿಗೆ ಬಂದದೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ನಂತರದಲ್ಲಿ ಹೇಳಿದೆ ನಾನು ಘಟೋತ್ಕಚ ಅಂತ ಹೇಳಿದೆ. ಯಾವ ಕಚ ರೀ? ಘಟೋತ್ಕಜ. ಕಚೆ ಇದು, ಕಚ ಅಂತ ಆಗಲಿ. ಸೊ ಇವ್ರ ಬಗ್ಗೆ ಯಾರು ಹೇಳಿದರು ಅಂತ ಹೇಳಿದೆ ನಾನು, ಇತ್ಸಿಂಗನ ಬರಹಗಳಿಂದ ತಿಳಿದು ಬರ್ತದೆ. ಯಾರಿಂದ? ಯಾರಿಂದ ರೀ? ಇತ್ಸಿಂಗನ ಬರಹಗಳಿಂದ ಗೊತ್ತಾಗ್ಯದ. ಏನು ಅಂತಂದ್ರೆ, ಗುಪ್ತರ ಆಡಳಿತದ ಕಾಲಾವಧಿಯು, ಇವರ ಆಡಳಿತದ ಕಾಲಾವಧಿ ಘಟೋತ್ಕಜನಿಂದಲೇ ಪ್ರಾರಂಭ ಅಂತ ಇತ್ಸಿಂಗನ ಬರಹಗಳಿಂದ ತಿಳಿದು ಬರ್ತದೆ. ಸೊ ಇನ್ನೂ ಇಷ್ಟು ಸಾಕಷ್ಟು ವಿಷಯ ಅದಾವ. ಸೊ ಅವುಗಳನ್ನು ಏನು ಮಾಡ್ತೀನಿ ಅಂತಂದ್ರೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಯಾಕಂದ್ರೆ ಇವಾಗ ನಾವು ಅವುಗಳನ್ನು ಹೇಳ್ತಾ ಹೋದಂದರೆ ಮ್ಯಾಟ್ರ್ ಅರ್ಧ ಆಗ್ತದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ. ಅದಕ್ಕೆ ಅಪ್ ಟು ಕೌಂಟ್ ಟು ಝೀರೋದಿಂದ ಶುರು ಮಾಡ್ತೀನಿ. ಅದಕ್ಕೆ ಇವತ್ತಿನ ತರಗತಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ಸೊ ಕನಿಷ್ಕರಿಂದ ಶಕರ ಕೆಲವಷ್ಟು ಕ್ಷೇತ್ರಗಳನ್ನು ಹೇಳಿದ್ದೀನಿ ನಾನು. ಸೊ ಜೊತೆಗೆ ಕುಶಾಣರ ಬಗ್ಗೆ ಒಂದೆರಡು ಹೊಸ ಪದಗಳನ್ನು ಇವತ್ತು ನಾನು ಪರಿಚಯ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅವರನ್ನು ದೇವಪುತ್ರರು ಅಂತ ಕರೆದಿದ್ದು ಮತ್ತು ಟೋಚಾರಿಗಳಂತ ಕರೆದಿದ್ದು, ಸೊ ಇಂಪಾರ್ಟೆಂಟ್ ಆಗಿರ್ತದೆ. ಒಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಕೊಡ್ತಕ್ಕಂಥ ಟಾಸ್ಕನ್ನು ಅತ್ಯಂತ
ಪ್ರಾಮಾಣಿಕತೆಯಿಂದ ಭಕ್ತಿಯಿಂದ ಸ್ವೀಕಾರ ಮಾಡ್ತಿದ್ದೀರಿ. ಕೆಲವಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ನನಗೆ ಈಗಾಗಲೇ ವಾಟ್ಸಪ್ಪಿನಲ್ಲಿ ಏನು ಹಾಕ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ, ಅವುಗಳನ್ನು ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ತೆಗಿತಾ ಇದ್ದೀರಾ. ಸೊ ನೀವು ಈಗಾಗಲೇ ಈ ಹಿಂದೆ ಅಧ್ಯಯನ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಷ್ಟೋ ಹೊಸ ವಿದ್ಯಾರ್ಥಿಗಳು SMS ಆಗ್ತಾ ಇದ್ದಾರೆ, ಸರ್ ಈ SLF ಫೌಂಡೇಶನ್ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿಕೊಂಡು ಮೊದಲಿಗೆ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಿಮಗಾಗಿ ನಾವು ಸದಾ ಸಿದ್ಧರಿದ್ದೇವೆ. 24x7 ನಿಮ್ಮ ಜೊತೆ ಸದಾ ಇದ್ದೇ ಇರುತ್ತವೆ. ಯಾಕೆ ಅಂತಂದರೆ ನೀವೊಂದು ಜಾಬ್ ತೊಗೋಬೇಕು, ನಮ್ಮ SLF ಫೌಂಡೇಶನ್ನ ಒಂದು ಹೆಸರನ್ನು ಉತ್ತುಂಗಕ್ಕೆ ಒಯ್ಯಬೇಕು. ಸೊ ಇದಕ್ಕೆ ಪ್ರಮುಖ ಕಾರಣೀಕರ್ತರು ನಮ್ಮ ಸಂತೋಷ್ ಲೀಡ್ ಸಾಹೇಬರಾಗಿರ್ತಾರೆ. ಸೊ ವಿದ್ಯಾರ್ಥಿಗಳೇ, ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ತರಗತಿಯಲ್ಲಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ನನ್ನ ವಿಷಯವನ್ನು ಪ್ರಾರಂಭಿಸ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.